ನಮಸ್ಕಾರ ಸ್ನೇಹಿತರ. ಸ್ನೇಹಿತರ, ಜಿ ಕೆ ಪೇಪರ್ KS ಪ್ರಿಲಿಮ್ಸ್ ಎಕ್ಸಾಮ್ದು ಪೇಪರ್ 2 ಅಲ್ಲಿ ನಮಗೆ ಮೆಂಟಲಿಬಿಟಿ ಕ್ವಶನ್ಸ್ ಕೇಳಿದ್ದ, ಅದನ್ನ ಸಾಲ್ವ್ ಮಾಡೋಣ ಈ ಪೇಪರ್ ಅಲ್ಲಿ. ನೋಡಿ, ಮೆಂಟಲಿಬಿಲಿಟಿ ಇಲ್ಲಿ 11 ಕ್ವಶನ್ಸ್ ಕೊಟ್ಟಿದ್ದಾನೆ, 11 ಕ್ವಶನ್ಸ್ ಪ್ಲಸ್ ನಿಮಗೆ ಇಲ್ಲಿ 2 ಪ್ಯಾಸೇಜ್ ಕೊಟ್ಟಿದ್ದಾನೆ. ಇಲ್ಲಿ ಲಾಜಿಕಲ್ ರೀಸನಿಂಗು, ನಿಮಗೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಗಳು ಇಂಥದ್ದೇ ಸ್ಕಿಪ್ ಮಾಡಿದ್ದಾನೆ. ನನಗೆ ಇದೇ ತುಂಬಾ ಆಶ್ಚರ್ಯ ಆಗಿದೆ, ಯಾಕಂದ್ರೆ KSL ಆ ತರದ ಪ್ರೀವಿಯಸ್ ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿ, ಇವನ್ IAS ಕೂಡ ಅದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಲಾಜಿಕಲ್ ರೀಸನಿಂಗ್ಸ್ ಕ್ವಶನ್ಸ್ ಗಳು ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ ಜಾಸ್ತಿ ಇರುತ್ತೆ. ಗ್ರಾಫ್ ಕ್ವಶನ್ಸ್ ಇರುತ್ತೆ, ಗ್ರಾಫ್ ಕ್ವಶನ್ಸ್ ಇರುತ್ತೆ, ಅಥವಾ ಟ್ಯಾಬ್ಯುಲರ್ ಈ ತರದ್ದೆಲ್ಲ ಇಲ್ಲ. ಓಕೆ, ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಲಾಜಿಕಲ್ ರೀಸನಿಂಗ್ ಅಂತೂ ಕೊಡ್ಲೇಬೇಕಾಗಿತ್ತು ಅವನು, ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಗಳು. ಯಾಕಂದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ಆಗಿರೋದ್ರಿಂದ ಇವನ್ ISL ಅಂತ ಕೇಳ್ತಾನೆ. KSL ಪ್ರತಿ ವರ್ಷ ಪ್ರತಿ ಟೈಮ್ ಕೇಳ್ತಿದ್ರೆ ಈ ವರ್ಷ ಮಿಸ್ ಮಾಡಿದ್ದಾನೆ, ಅದಕ್ಕೆ ಈ ವರ್ಷ ಸ್ವಲ್ಪ ಪೇಪರ್ ನಿಮ್ಗೆ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. KPSC ಇದು ಫೈನ್, ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಬನ್ನಿ, ನಾವು ಕ್ವಶನ್ಸ್ ನ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ಒಂದಷ್ಟು ಈಸಿ ಕೂಡ ಇದೆ, ಒಂದಷ್ಟು ನಿಮ್ಗೆ ಡಿಫಿಕಲ್ಟೀಸ್ ಅನ್ಸ್ಬೋದು. ನಾವು ಡೀಟೇಲ್ ಆಗಿ ವಿತ್ ಕಾನ್ಸೆಪ್ಟ್ ಇಟ್ಕೊಂಡು ಸಾಲ್ವ್ ಮಾಡೋಣ. ಇಲ್ಲಿ ಇಂಗ್ಲಿಷ್ ಕನ್ನಡ ಎರಡರಲ್ಲಿ ಇದೆ ನೋಡಿ. ಪ್ರಮುಖವಾಗಿ ಎ ಯು ಸೀನ ತಾಯಿ, ಎ ಇಸ್ ಸೀಸ್ ಮದರ್ಸ್ ಅಂತಿದೆ. ಇಲ್ಲಿ ಹೆಂಗಿದೆ ಹಂಗ್ ಬರ್ಕೊಡ್ತಾ ಹೋಗಿ. ಎ ಸೀನ ತಾಯಿ, ಓಕೆ, ಸೀನ ತಾಯಿ, ಓಕೆ, ಎ ಫೈನ್, ಸಿ ಫೈನ್. ಅಂಡ್ ಡಿ ಈಸ್ ಬೀಸ್ ಸನ್, ಡಿ ಅಂತಕ್ಕಂತ ಬಿಗೆ ಮಗ, ಓಕೆ, ಬಿಗೆ ಮಗ, ಟಿ ಇವನ್ ಪಾಸಿಟಿವ್ ಅಂತ ಹಾಕೋಣ. ಓಕೆ, ಈಸ್ ಎಸ್ ಸಿಸ್ಟರ್, ಎಗೆ ಒಬ್ರು ಸಿಸ್ಟರ್ ಇದ್ದಾರೆ ಸರ್, ಸಿಸ್ಟರ್ ಇದ್ದಾರೆ, ಯಾರೋ ಅವಳು, ಇ ನೆಗೆಟಿವ್. ಓಕೆ, ಸಿ ಇಸ್ ಡಿಸ್ ಸಿಸ್ಟರ್, ಓಕೆ, ಸಿ ಮತ್ತೆ ಡಿನ ಸಿಸ್ಟರ್ ಅಂದ್ರೆ ಇವಳು ಸಿಸ್ಟರ್ ಅಂತ ಆದ್ಲು, ಇವರಿಬ್ರು ಸಿಬ್ಲಿಂಗ್ಸ್ ಆದ್ರು. ಓಕೆ, ದೆನ್ ಹೌ ಬಿ ಇಸ್ ರಿಲೇಟೆಡ್, ನೋಡಿ, ಡಿ ಸಿ ಸಿಸ್ಟರ್ ಆದ್ಮೇಲೆ ಬಿ ಮತ್ತೆ ಎ ಗಂಡ ಹೆಂಡತಿರಾಗಿರ್ಬೇಕು, ಎ ಮದರ್ ಅಂದ್ಮೇಲೆ ಬಿ ಗಂಡ ಆಗಿರ್ಲೇಬೇಕು. ಸೊ ಇವಳು ತಾಯಿ ಇವಳು ತಂದೆ ಆಗಿರ್ಬೇಕು. ಸೊ ಅದಕ್ಕೆ ನಾವು ಈ ತರ ಎರಡು ಲೈನ್ ಹಾಕಿ ಹಿಂಗ್ ಗಂಡ ಹೆಂಡತಿ ಅಂದ್ರೆ ಹಿಂಗ್ ಸಿಂಬಲ್ ಕೊಡ್ತೀವಿ ಅಲ್ವಾ. ಇಲ್ಲಿ ಏನ್ ಕೇಳಿದ್ದಾನೆ, ಬಿ ಯು ಈಗೆ ಹೇಗೆ ಸಂಬಂಧಿ ಆಗಿದ್ದಾನೆ, ಬಿ ಈಗ ಹೆಂಗ್ ಸಂಬಂಧಿ ಆಗಿದೆ ನೋಡಿ. ಈಗೆ ಅಂದ್ರೆ ಅಕ್ಕನ ಗಂಡ ಭಾವ ಆಗ್ಬೇಕು, ಭಾವ ಅಂದ್ರೆ ಬ್ರದರ್ ಇನ್ ಲಾ ಅಲ್ವಾ, ಭಾ ಮೈದ ಅಂತಾನು ಕೂಡ ಕರಿಬಹುದು ಇದರಲ್ಲಿ. ಬ್ರದರ್ ಇನ್ ಲಾ ಇಸ್ ದ ರೈಟ್ ಆನ್ಸರ್. ಓಕೆ, ಇಂಗ್ಲಿಷ್ ಅಲ್ಲಿ ಆದ್ರೆ ಅರ್ಥ ಆಗ್ತಿದೆಯಲ್ಲ. ಎಸ್, ನೆಕ್ಸ್ಟ್ ಬಂದ್ಬಿಡ್ತೇನೆ. ಇದು ಕೂಡ ಈಸಿ ಇದೆ, ಇದು ಹೆಂಗಿದೆ ಹಂಗ್ ಬರ್ಕೋತಾ ಹೋಗೋಣ ನೋಡಿ. 21% ಅಂದ್ರೆ ಏನಿದು, ಪರ್ಸೆಂಟ್ ಎಂದರೆ ವಿಭಜನೆ, ಪರ್ಸೆಂಟ್ ಅಂದ್ರೆ ಡಿವಿಜನ್ ಅಂತ ಅರ್ಥ, ಡಿವಿಜನ್. ಓಕೆ, ನೆಕ್ಸ್ಟ್ 3, ಅಟ್ ಎಂದರೆ ಸೇರ್ಪಡೆ, ಸೇರ್ಪಡೆ ಅಂದ್ರೆ ಅಡಿಷನ್ ಅಂತ. ಓಕೆ, ಅಡಿಷನ್. 4, ಇಲ್ಲಿ ಆಸ್ಟಿಕ್ಸ್ ಅಂದರೆ ವ್ಯವಕಲನ ಅಂದ್ರೆ ನೆಗೆಟಿವ್ ಅಂತ, -2. ಓಕೆ, ಅಟ್ ಅಂದ್ರೆ ಪಾಸಿಟಿವ್ ನಾವು ನೋಡಿದ್ವಿ. 9, ಹ್ಯಾಶ್ಟ್ಯಾಗ್ ಹ್ಯಾಶ್ ಅಂತಂದ್ರೆ ಗುಣಾಕಾರ ಅಂತ ಕೊಟ್ಟಿದ್ದಾನೆ. 2, ಅಟ್ ಅಂದ್ರೆ ಪಾಸಿಟಿವ್. ಓಕೆ, ಈಗ ನಮ್ಮ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೀವು ಮಾಡ್ಬೇಕಷ್ಟೇ. ಇಲ್ಲಿ ನೋಡಿ, 3 ಒಂದ್ಲಿ, 3 ಹೇಳಿ. ಓಕೆ, ಏನಾಗುತ್ತೆ, 7 + -2 + ಇಲ್ಲಿ ಇದೆರಡು ಫಸ್ಟ್ ಮಾಡ್ಬೇಕು, 9 + 18 + 8. ಇಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು ನೋಡಿ. 7 + 4 = 11, 11 ಎರಡು ಕೇಳಿದ್ರೆ 9, 9 + 18 + 8 ಆಗುತ್ತೆ. ಎಷ್ಟಾಯ್ತು, 9 + 18 = 27, 27 + 8 ಅಂದ್ರೆ 35. 35 ಇಸ್ ದ ರೈಟ್ ಆನ್ಸರ್. ಓಕೆ, ನಮ್ ಮುಂದೆ ಡಿಫಿಕಲ್ಟೀಸ್ ಕ್ವಶನ್ ಇದೆ, ಡೀಟೇಲ್ ಆಗಿ ಸಾಲ್ವ್ ಮಾಡಿಸ್ತೇನೆ. ಇದು ಅಷ್ಟೇ, ಇದು ಈಸಿ ಕ್ವಶನ್ ಇದೆ, ಎರಡು ಲೈನಲ್ಲಿ ಮಾಡ್ಬೋದು. ನೋಡಿ, ಒಂದು ಸಂಖ್ಯೆಯನ್ನು ಶೇಕಡ 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತೆ. ಈಗ 100 25 ಕಮ್ಮಿ ಮಾಡೋದು ಏನಾಗುತ್ತೆ ಸರ್, ಎಷ್ಟು, 25, ಶೇಕಡ 25% ಕಮ್ಮಿ ಮಾಡಿದ್ರೆ 75 ಆಗುತ್ತೆ, ಅಂದ್ರೆ ಇದು 75% ಅಂತ. ಸೊ ಅದನ್ನ ಇಲ್ಲಿ ಬರ್ಕೋಬೇಕಾಗಿರೋದು, ಅಂದ್ರೆ ಈ ಶೇಕಡ 25% ಕಡಿಮೆ ಮಾಡಿದಾಗ ನಿಮ್ಗೆ 225 ಏನ್ ಬರುತ್ತಲ್ಲ ಅದು 75%. ನಿಮ್ಗೆ ಉಳಿದಿದೆ ಎಷ್ಟು ಸರ್, 75%, ಅದನ್ನ ಏನ್ ಮಾಡಿದನ್ ಕೊಟ್ಟಿದ್ದಾನೆ, 225 ಅಂತ ಕೊಟ್ಟಿದ್ದಾನೆ. ಅದು 390 ಆಗೋದಕ್ಕೆ ಶೇಕಡ ಅವರು ಎಷ್ಟು ಹೆಚ್ಚಿಸಬೇಕು ಅಂದ್ರೆ, ಈಗ ನಮ್ಗೆ ಗೊತ್ತಿಲ್ಲ, ಇಲ್ಲಿ ನಾನು ಸುಮ್ನೆ 100 ಅಂತ ಇಟ್ಕೊಂಡಿದ್ದೆ ಅಷ್ಟೇ. ನೀವು ಹಂಗಾರೆ 100% ಆದ್ರೆ ಏನಾಗ್ಬೇಕು ನೋಡಿ, ಡೈರೆಕ್ಟ್ ಆಗ್ಲೂ ಮಾಡ್ಬೋದು, ಬಟ್ ಅರ್ಥ ಆಗ್ಲಿ ಅಂತ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಮಾಡ್ತಾ ಇದೀನಿ ನಾವು ನಿಮಗೆ. ಇಲ್ಲಿ ನೋಡಿ, 100, ಈಗ 75% ಅಂದ್ರೆ 225 ಅಂತ ಕೊಟ್ಟಿದ್ದಾನೆ. ಹಂಗೆ 100% ಅಂದ್ರೆ ಎಷ್ಟಿತ್ತು ದುಡ್ಡು, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಅಲ್ವಾ. ಮಾಡಿ ಎಷ್ಟಾಗುತ್ತೆ 100% ಅಂದ್ರೆ, ಸಿಂಪಲ್ ಸರ್, ಇಲ್ಲಿ 75 × 3 ಇದಾಗುತ್ತೆ, 100 × 3 ಮಾಡ್ಬೇಕು ನೋಡಿ. 75 × 3 = 225 ಅಲ್ವಾ ಸರ್, 75 × 3 ಮಾಡಿದ್ರೆ. ಅಥವಾ ನಿಮ್ಗೆ ಅದು ಬೇಡ ಅಂದ್ರೆ ಕ್ವಶನ್ ಮಾರ್ಕ್ ಅಂತ ಹಾಕಿ 225 × 100 / 75 ಮಾಡಿ,
ಎಪ್ಪತ್ತೈದು ಒಂದ್ಲಿ, ಎಪ್ಪತ್ತೈದು ಮೂರ್ಲಿ, ಅಂದ್ರೆ ಎಷ್ಟಾಯ್ತು 300. ಸೊ ದಟ್ ಈಸ್ 100% ಇಸ್ 300. ನಮ್ಗೆ ಏನಾಗುತ್ತೆ 390 ಆಗ್ಬೇಕು, ಹಾಗಾದ್ರೆ ಎಷ್ಟು ಶೇಕಡ ಅವರ್ ಹೆಚ್ಚಿಸ್ಬೇಕು ಅಂತ. 300 ಇರೋದು 390 ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿ ಎಷ್ಟಿದೆ ಇಲ್ಲಿ 10% ಅಂದ್ರೆ ಇಲ್ಲಿ ಒಂದು ಚಿಕ್ಕಿಡಿ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ 30 ರೂಪಾಯಿ, 20% ಅಂದ್ರೆ 60 ರೂಪಾಯಿ, 30% ಅಂದ್ರೆ 90 ರೂಪಾಯಿ. ಇಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ? +90 ಆಗ್ತಾ ಇದೆ ಇಲ್ಲಿ ಜಾಸ್ತಿ. ಸೊ ಅಂದ್ರೆ 90 ರೂಪಾಯಿ ಅಂತಕ್ಕಂಥದ್ದು ಏನು? 30% ಅಲ್ವಾ. ಕ್ಯಾಲ್ಕುಲೇಟ್ ಸುಮ್ಮನೆ ಹಂಗೆ ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಕೂಡ ಈಸಿ ಕ್ವಶನ್ ಆಗಿತ್ತು, ಒಂದೇ ಲೈನ್ ಅಲ್ಲಿ ಆನ್ಸರ್ ಮಾಡ್ಬೋದು ಇದು. ಓಕೆ, ಅರ್ಥ ಆಗ್ತಿದಿಲ್ಲ, ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಹಾ, ಇದು ಅಲ್ಟಿಮೇಟ್ ಕ್ವಶನ್. ಇದನ್ನ ನಾವು ಜಸ್ಟ್ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದಲ್ಲಿ ಅದರ ಸರಾಸರಿ 2 ಮೂಲಕ ಏರಿಕೆ ಆಗುತ್ತದೆ. ಒಂದು ಹೊಸ ಪಟ್ಟಿಯಲ್ಲಿ ಸೇರಿದ್ದಲ್ಲಿ ಹೊಸ ಪಟ್ಟಿಯಲ್ಲಿನ ಸಂಖ್ಯೆಗಳ ಸರಾಸರಿಯು 1 ಮೂಲಕ ಏರಿಕೆ ಆಗುತ್ತದೆ. ಮೂಲ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳಿವೆ ಹಿಂಗ್ ಓದಾಗ ತುಂಬಾ ಜನಕ್ಕೆ ಅರ್ಥ ಆಗಲ್ಲ, ಸ್ವಲ್ಪ ಇದನ್ನ ಅರ್ಧ ಮಾಡಿ ಓದಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಸರ್ ನಮ್ಗೆ, ವೆನ್ 15 ಇಸ್ ಇನ್ಕ್ಲೂಡೆಡ್ ಇನ್ ಅ ಲಿಸ್ಟ್ ಆಫ್ ನ್ಯಾಚುರಲ್ ನಂಬರ್ಸ್, ನಮ್ಗೆ ಎಷ್ಟು ನಂಬರ್ ಇದೆ ಅಂತ ಗೊತ್ತಿಲ್ಲ, 15 ಆಡ್ ಮಾಡ್ತಾ ಇದೀವಿ, ದೇರ್ ಮೀನ್ ಇಸ್ ಇನ್ಕ್ರೀಸ್ ಬೈ 2, ಅಂದ್ರೆ ಅದರ ಸರಾಸರಿ 2 ಹೆಚ್ಚಾಗುತ್ತೆ. ಈಗ ಎಷ್ಟು ಅಂತ ಗೊತ್ತಿಲ್ಲ, ಓಕೆ ನಂಬರು. ಈಗ ಆ ಸಂಖ್ಯೆ ಏನಿದೆಯಲ್ಲ ಸರ್, ಸಂಖ್ಯೆ, ಆ ಸಂಖ್ಯೆನ ನಾವು ಎನ್ ಅಂತ ಅನ್ಕೊಳ್ಳೋಣ, ಸಂಖ್ಯೆ, ಸಂಖ್ಯೆಗಳು, ಓಕೆ ಸಂಖ್ಯೆಗಳು ಎನ್ ಅನ್ಕೊಳ್ಳೋಣ. ಮತ್ತೆ ಅದರ ಸರಾಸರಿ, ಓಕೆ ಸರಾಸರಿ ನಾವು ಎಕ್ಸ್ ಅಂತ ಅನ್ಕೊಳ್ಳೋಣ. ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಕೊಟ್ಟಿದ್ದಾನೆ, ಕೊಟ್ಟಿಲ್ಲ. ಏನ್ ಕೇಳಿದಾನೆ? ಆ ಸರಾಸರಿ 15 ಆಡ್ ಮಾಡಿದಾಗ ನಂಬರು 2 ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ ಫೈನ್, ಫಸ್ಟ್ ಇದನ್ ಕಂಡಿಡಿಯೋಣ, ಫಸ್ಟ್ ಇದನ್ ಕಂಡಿಡಿಯೋಣ. ಇದನ್ನ ಹೆಂಗ್ ಬರ್ಕೋಬಹುದು, ಹಿಂಗ್ ಬರ್ಕೋಬೋದಾ? ಈಗ ನೋಡಿ, ನಮಗೆ ಈಗ ಟೋಟಲ್ ಒಟ್ಟು ಅದ್ರ ಏನ್ ಮಾಡ್ತೀವಿ, ಎನ್ ಇಂಟು ಎಕ್ಸ್ ಅಂತ ಮಾಡ್ತೀವಿ. ಒಟ್ಟು ಸಂಖ್ಯೆ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ತೀವಿ, ಎನ್ ಸಂಖ್ಯೆಗಳು ನಮ್ಗೆ ಗೊತ್ತಿದೆಯಲ್ಲ ಒಟ್ಟು. ಈಗ 1-3 ಸಂಖ್ಯೆ ಇದ್ರೆ 1+2+3 ಅಂತ ಮಾಡಿ ಡಿವೈಡ್ ಬೈ 3 ಅಂತ ಮಾಡಿ ಇದನ್ನ ನಾವು ಇಲ್ಲಿ ಬಂದಾಗ ಏನ್ ಬರುತ್ತೆ ಅದು, ದಟ್ ಇಸ್ ಕಾಲ್ಡ್ ಸರಾಸರಿ. ಒಟ್ಟು ಮಾಡಬೇಕಾದ್ರೆ ಇದು ಇಂಟು ಇದು ಮಾಡ್ತೀವಿ ತಾನೆ, ಸೊ ಅದೇ ಎನ್ ಇಂಟು ಎಕ್ಸ್ ಮಾಡಿದ್ದೀನಿ. ಓಕೆ, ಇದನ್ನ ಹಿಂಗ್ ಬರ್ಕೋಬೋದಾ? ಈಗ ನೋಡಿ, ಒಟ್ಟು ನಮ್ಗೆ ಸರಾಸರಿ ಏನಿತ್ತು, ದ ಸಮ್ ಆಫ್ ನಂಬರ್ಸ್ ಎನ್ ಎಕ್ಸ್ ಅಂತ ಏನಿದೆ ಒಟ್ಟು ಸಂಖ್ಯೆ, ಇದನ್ನ ಹಿಂಗ್ ಬರ್ಕೋಬೋದಲ್ಲ. ನೋಡಿ, ಮೊದಲು ಎನ್ ನಂಬರ್ಸ್ ಇತ್ತು, ಗೊತ್ತಿಲ್ಲ ನ್ಯಾಚುರಲ್ ನಂಬರ್ಸ್, ಆದ್ರೂ ಒಟ್ಟು ಸಂಖ್ಯೆ ನಮಗ್ ಗೊತ್ತಿದೆ. ಓಕೆ, ಇದಕ್ಕೆ 15 ಇನ್ಕ್ಲೂಡ್ ಮಾಡ್ತೇನೆ. ನೋಡಿ, ನಾನು ಬರೀ ಇಷ್ಟನ್ನೇ ಮಾತ್ರ ಸಾಲ್ವ್ ಮಾಡ್ತೇನೆ, ಫಸ್ಟ್ ಇಷ್ಟನ್ನೇ ಸಾಲ್ವ್ ಮಾಡ್ತೇನೆ. ಓಕೆ, ಒಂದು ಪಟ್ಟಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿದೆ, ಅದರಲ್ಲಿ 15 ಸೇರಿ, ಸ್ವಾಭಾವಿಕ ಸಂಖ್ಯೆ ಗೊತ್ತಿಲ್ಲ, ಎನ್ ಎಕ್ಸ್ ಒಟ್ಟು ಸಂಖ್ಯೆ ಎಷ್ಟು, ಎನ್ ಎಕ್ಸ್. ಓಕೆ, ಅದಕ್ಕೆ 15 ಆಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇದರ ಸರಾಸರಿ ಏನಾಗುತ್ತೆ, 2 ಮೂಲಕ ಏರಿಕೆ ಆಗುತ್ತೆ. ನೋಡಿ, ಎಷ್ಟು ಆಡ್ ಮಾಡಿದೆ, ಫಸ್ಟ್ ಎಷ್ಟು ನಂಬರ್ ಇತ್ತು, ಎನ್ ಇತ್ತು, ಈಗ 15, ಒಂದ್ ಸಂಖ್ಯೆ ಎಕ್ಸ್ಟ್ರಾ ಆಡ್ ಮಾಡಿದೆ, n+1 ಅಂತ ಮಾಡ್ಕೋಬೋದಾ? ಎಸ್, ಮಾಡ್ಕೋಬಹುದು. ಇದರ ಸರಾಸರಿ ಏನು, ನಾ ಸರಾಸರಿ ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ, 2 ಮೂಲಕ ಏರಿಕೆ ಆಗುತ್ತೆ, ದೇರ್ ಮೀನ್ ಇಸ್ ಇನ್ಕ್ರೀಸ್ ಬೈ 2 ಅಂದ್ರೆ +2 ಆಯ್ತು ಅಂತ. ಅರ್ಥ ಆಯ್ತಲ್ಲ, ನಾನು ಈಗ ಮಾಡಿರೋದು ಇಷ್ಟೇ, ಇಷ್ಟೇನ್ ಮಾಡಿದ್ದೀನಿ ಅದನ್ನ ಇಲ್ಲಿ ಬರ್ದಿನಿ ಈಕ್ವೇಶನ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ ಏನಾಗುತ್ತೆ, ಎನ್ ಎಕ್ಸ್ +15 ಇಸ್ ಈಕ್ವಲ್ ಟು n+1 ಇಂಟು ಎಕ್ಸ್ +2 ಆಗುತ್ತೆ. ಏನಾಗುತ್ತೆ, ಎನ್ ಎಕ್ಸ್ +15 ಇದನ್ನ ಎನ್ ಎಕ್ಸ್ +2 xn ಅಥವಾ ಎನ್ ಎಕ್ಸ್ +x ಆಗುತ್ತೆ. ಅರ್ಥ ಆಯ್ತಲ್ಲ, ಓಕೆ ಇಲ್ಲಿ ನೋಡಿ, ಇಲ್ಲಿ ಎನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, ಕ್ಯಾನ್ಸಲ್ ಆಯ್ತಾ? ಎಸ್. ಇನ್ನೇನಿದೆ ಇಲ್ಲಿ ನೋಡಿ, ಎಕ್ಸ್ ಇಂಟು ಎನ್ ಎಕ್ಸ್ ಇಂಟು 2n, ಓಕೆ ಎಕ್ಸ್ ಎನ್ ಕರೆಕ್ಟ್ ಇದೆಯಲ್ಲ, ಏನಾರ ಮಿಸ್ ಆಯ್ತಾ? ಹಾ, ಇಲ್ಲಿ ನೋಡಿ, ಎನ್ ಇಂಟು ಎಕ್ಸ್ ಎನ್ ಎಕ್ಸ್ +2n ಬಂತು. ನೆಕ್ಸ್ಟ್ 1 ಮಾಡಬೇಕು, 1x ಆಗ್ಬೇಕಿದು, +2 ಆಗ್ಬೇಕು. ಇದು ಏನಾಗ್ಬೇಕು, ಎಕ್ಸ್ +2 ಆಗ್ಬೇಕು. ಇಲ್ಲಿ ಎನ್ ಎಕ್ಸ್, ಇಲ್ಲಿ ಎನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ, ಅದಕ್ಕೆ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಏನಲ್ಲ ಒಂದ್ ಚೂರು ಮಲ್ಟಿಪ್ಲಿಕೇಶನ್ ತಪ್ಪಾದ್ರೆ ಹಿಂಗಾಗುತ್ತೆ. ಅರ್ಥ ಆಗ್ತಿದೆಯಲ್ಲ, ನಾನು ಎನ್ ಇಂದ ಎಕ್ಸ್ +2 ಮಲ್ಟಿಪ್ಲೈ ಮಾಡಿದ್ರೆ ಎನ್ ಎಕ್ಸ್ 2n ಆಯ್ತು. ಈಗ 1 ಈ 1 ಎಕ್ಸ್ +2 ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, 1 × x 1 × 2 2. ಅರ್ಥ ಆಯ್ತಲ್ಲ, ಎಸ್. ನೆಕ್ಸ್ಟ್ ಈಗ ನೋಡಿ, 2n ಇದೆ, ಓಕೆ ಇಲ್ಲಿ 15 ಇದೆ, ಇಲ್ಲಿ 2 ಇದೆ, ಈ ಕಡೆ ತಗೊಂಡ್ರೆ 2 ಏನಾಗುತ್ತೆ, ಈ ಕಡೆ ಬಂದ್ರೆ 13 ಆಗುತ್ತೆ. ಸೊ ಇದು 2n+x ಅಲ್ವಾ, 2n+x = 13. ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ, ನಾನು ಈಗ ಫಸ್ಟ್ ಹಾಫ್ ಮಾತ್ರ ಸಾಲ್ವ್ ಮಾಡಿದ್ದೀನಿ.
ಇದು ಈಕ್ವೇಶನ್ ಒಂದು ಅಂದ್ಕೊಳ್ಳಿ, ನಾನು ಇದನ್ನ ಎರಡನೇ ಪೇಜ್ ಸಾಲ್ವ್ ಮಾಡೋಣ, ಇಲ್ಲಿ ಇಂಗ್ಲಿಷ್ ಮಾತ್ರ ತಗೋತೀನಿ, ಇಲ್ಲಿ ಇಂಗ್ಲಿಷ್ ಮಾತ್ರ, ಇಲ್ಲಿ ತನಕ ಆಯ್ತು ನಮ್ದು. ಈಗ ಇಲ್ಲಿಂದ ಓದಿ, ವೆನ್ ಒನ್ ಇಸ್ ಇನ್ಕ್ಲೂಡೆಡ್ ಇನ್ ನ್ಯೂ ಲಿಸ್ಟ್, ಈಗ ಹೊಸ ಲಿಸ್ಟ್ ಬಂದೆ ಅಂದ್ರೆ ನಮ್ಮ ನ್ಯಾಚುರಲ್ ನಂಬರ್ಸ್ ಎನ್ ಎಕ್ಸ್ ಇತ್ತು, ಓಕೆ ಎನ್ ಎಕ್ಸ್ ಇತ್ತು, ಪ್ಲಸ್ 15 ಇತ್ತು, ಓಕೆ. ಈಗ ಒನ್ ಈಸ್ ಇನ್ಕ್ಲೂಡ್ ಇನ್ ದ ನ್ಯೂ ಲಿಸ್ಟ್, ದ ಮೀನ್ ಆಫ್ ದ ನಂಬರ್ ಇನ್ ದ ನ್ಯೂ ಲಿಸ್ಟ್ ಇಸ್ ಡಿಕ್ರೀಸ್ ಬೈ ಒನ್. ಅಂದ್ರೆ ಇದಕ್ಕೆ ಒನ್ ಇನ್ನೊಂದು ಒಂದು ಇನ್ಕ್ಲೂಡ್ ಮಾಡ್ತೀನಿ. ಮೊದಲು ಎನ್ ಎಕ್ಸ್ ಪ್ಲಸ್ 15 ಇತ್ತಲ್ಲ ಇಲ್ಲಿ ನೋಡಿ, ಇಲ್ಲಿ ಮಾಡ್ಕೊಂಡಿದ್ವಲ್ಲ ನಾವು, ಇದಕ್ಕೆ ಇನ್ನೊಂದು ಆಡ್ ಮಾಡ್ತಾ ಇದೀವಿ ಎನ್ ಎಕ್ಸ್ ಪ್ಲಸ್ ಒನ್ ಅಂತ. ಈಗ ಇದ್ರ ಸರಾಸರಿ ಏನಾಗುತ್ತೆ, ಎನ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಒನ್ ಅಲ್ವಾ, ಒನ್ ಪ್ಲಸ್ ಒನ್ ಅಲ್ವಾ, ಇಸ್ ಈಕ್ವಲ್ ಟು ಸರಾಸರಿ ಏನಾಯ್ತು ಇಲ್ಲಿ ಕೊಟ್ಟಿ ನೋಡಿ, ದ ನ್ಯೂ ಲಿಸ್ಟ್ ಇಸ್ ಡಿಕ್ರೀಸ್ ಬೈ ಟು. ಅಂದ್ರೆ ಇಲ್ಲಿ ಹಿಂದೆ ಬನ್ನಿ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಟೂ ಇತ್ತಲ್ಲ, ಈಗ ಅದು ಒಂದ್ ಕಮ್ಮಿ ಆಯ್ತು ಅಂತ ಕೊಟ್ಟಿದ್ದಾನೆ, ಎಕ್ಸ್ ಪ್ಲಸ್ ಟೂ ಮೈನಸ್ ಒನ್. ಅರ್ಥ ಆಯ್ತಲ್ಲ, ನಾನು ಕಾನ್ಸೆಪ್ಟ್ ಇಟ್ಕೊಂಡು ಹೆಂಗ್ ಕೊಟ್ಟಿದ್ದೆ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ, ಹೆಂಗ್ ಕೊಟ್ಟಿದ್ದಾನೆ ಹಂಗೆ ಬರ್ಕೊಬೇಕು, ಕಾನ್ಸೆಪ್ಟ್ ಗೊತ್ತಿರ್ಬೇಕಷ್ಟೇ. ಈಗೇನಾಗುತ್ತೆ, ಇದು ಎನ್ ಎಕ್ಸ್ ಪ್ಲಸ್ 16 ಡಿವೈಡ್ ಬೈ ಎನ್ ಎಕ್ಸ್ ಪ್ಲಸ್ ಟೂ ಆಯ್ತು, ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪ್ಲಸ್ ಏನಾಯ್ತು, ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಅಲ್ವಾ. ಎಸ್, ಈಗ ನೆಕ್ಸ್ಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಎನ್ ಎಕ್ಸ್ ಪ್ಲಸ್ 16 ಇಸ್ ಈಕ್ವಲ್ ಟು ಎನ್ ಎಕ್ಸ್ ಪ್ಲಸ್ ಟೂ ಆಗುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಮಾಡ್ತೀರಾ, ಈಸಿ ಅಲ್ವಾ, ಮಾಡಿ. ಎನ್ ಎಕ್ಸ್ ಪ್ಲಸ್ 16 ಇಸ್ ಈಕ್ವಲ್ ಟು ಎನ್ ಎಕ್ಸ್ ಇಂಟು ಸಾರಿ ಇಲ್ಲಿ ಎಕ್ಸ್ ಯಾಕೆ ಬರ್ಕೊಂಡೆ ಅದೇ ಗೊತ್ತಾಗ್ತಲ್ಲ, ಎನ್ ಪ್ಲಸ್ ಟು. ಈ ತರ ಕನ್ಫ್ಯೂಸ್ ಆದಾಗ ಹಿಂಗಾಗುತ್ತೆ ಇಲ್ಲಿ ನೋಡಿ, ಎನ್ ಪ್ಲಸ್ ಟು, ಎನ್ ಪ್ಲಸ್ ಒನ್ ಇದು, ಎನ್ ಪ್ಲಸ್ ಟು ಆಯ್ತು, ಓಕೆ. ಎಸ್, ಈಗ ಏನಾಗುತ್ತೆ ಇಲ್ಲಿ, ಎನ್ ಪ್ಲಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಆಯ್ತು. ಡಿಲೀಟ್ ಮಾಡಿ ಅಂದ್ರೆ ಬೇಕಾದ್ರೆ ಎರೇಸ್ ಮಾಡಿ, ಎನ್ ಮಾತ್ರ ಬರೋದು, ಓಕೆ ಎನ್ ಪ್ಲಸ್ ಟು. ಸೊ ನೆಕ್ಸ್ಟ್ ನಾನು ಬರ್ತೀನಿ, ಈಗ ಮಲ್ಟಿಪ್ಲಿಕೇಶನ್, ಎನ್ ಇಂಟು ಎಕ್ಸ್ ಆಗುತ್ತೆ ಪ್ಲಸ್ ಎನ್ ಆಗುತ್ತೆ, ಟೂ ಇಂದ ಪ್ಲಸ್ ಟೂ ಎಕ್ಸ್ ಆಗುತ್ತೆ ಪ್ಲಸ್ ಟೂ ಆಗುತ್ತೆ. ಇಲ್ಲಿ ಏನಾರು ಕ್ಯಾನ್ಸಲ್ ಆಗುತ್ತಾ, ಎಸ್ ಕ್ಯಾನ್ಸಲ್ ಆಗುತ್ತಲ್ಲ, ಎನ್ ಎಕ್ಸ್ ಎನ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಎರಡು ಈ ಕಡೆ ಬಂದ್ರೆ ಏನಾಗುತ್ತೆ, 14 ಆಗುತ್ತೆ. ಇಲ್ಲಿ ಟೂ ಎಕ್ಸ್ ಪ್ಲಸ್ ಎನ್ ಇದೆ, ಟೂ ಎಕ್ಸ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು 14, ಇದು ಈ ಆಪ್ಷನ್ ಟು. ಇದನ್ನ ನೀವು ಏನ್ ಮಾಡ್ಬೇಕು, ಇಲ್ಲಿ ಆಪ್ಷನ್ ಒನ್ ಅಲ್ಲಿ ಏನಿದೆ ನೋಡಿ, ಈಕ್ವೇಶನ್ ನಂಬರ್ ಟೂ ಎನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 13 ಇದೆ, ಟೂ ಎನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 13 ಇದೆ, ಅಥವಾ ಎನ್ ಟೂ ಎನ್ ಪ್ಲಸ್ ಎಕ್ಸ್, ಅಥವಾ ಇಲ್ಲಿ ಇಲ್ಲೇ ಬರ್ಕೊಳ್ತೀನಿ ಅದನ್ನ ಏನಂತ ಇದೆ, ಅಲ್ಲಿ ಹಿಂದೆ ಟೂ ಎನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 13 ಇದೆ, ಟೂ ಎನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 13. ಇದು ಈಕ್ವೇಶನ್ ಒನ್, ಇದು ಈಕ್ವೇಶನ್ ಟು. ಇದೆರಡು ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ನಮ್ಗೇನ್ ಕೇಳಿದಾನೆ, ಹೌ ಮೆನಿ ನಂಬರ್ಸ್ ವರ್ ದೇರ್ ಇನ್ ದ ಒರಿಜಿನಲ್ ಲಿಸ್ಟ್. ಒರಿಜಿನಲ್ ಲಿಸ್ಟ್ ಅಂದ್ರೆ ಎಷ್ಟು, ಇಲ್ಲಿ ನಾವು ಎನ್ನು ಸಂಖ್ಯೆಗಳು ಒರಿಜಿನಲ್ ಎನ್ನು ಎನ್ ಕಂಡುಹಿಡಬೇಕಾಗಿ, ಎಕ್ಸ್ ಅವನ್ ಸರಾಸರಿ ಕಂಡುಹಿಡಿದ್ರೆ ಎಕ್ಸ್ ಎನ್ ಎರಡು ಯಾವ್ದು ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮತ್ತೆ ಒರಿಜಿನಲ್ ಲಿಸ್ಟ್ ಕೇಳಿದ್ರೆ ಎನ್ ಕೇಳಿದಾನೆ, ಎನ್ ಕಂಡುಹಿಡಬೇಕಷ್ಟೇ ನಾವು. ಈಗ ಇದನ್ನ ಎರಡು ಏನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದಲ್ವಾ, ಇದನ್ನ ಬರ್ಕೊಳ್ಳಿ, ಹಿಂಗ್ ಬರ್ಕೊಳ್ಳಿ ಬೇಕಾರೆ. ಇದನ್ನ ಎಕ್ಸ್ ಪ್ಲಸ್ ಟೂ ಏನಂತ ಬರ್ಕೋಬೋದ, 13. ಇದು ನೋಡಿ, ಈ ಕಡೆ ಟೂ ಎಕ್ಸ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು 14 ಅಂತ ಬರ್ಕೋಬೋದ. ಇದಕ್ಕೆ ಮಲ್ಟಿಪ್ಲಿಕೇಶನ್ ಟೂ ಮಾಡಿ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಟೂ ಮಾಡಿದ್ರೆ ಇದಕ್ಕೆ ಎಕ್ಸ್ ಪ್ಲಸ್ ಟೂ ಎನ್ ಇಸ್ ಈಕ್ವಲ್ ಟು 13 ಇರೋದು, ಫೋರ್ ಎಕ್ಸ್ ಪ್ಲಸ್ ಟೂ ಎನ್ ಇಸ್ ಈಕ್ವಲ್ ಟು 28 ಆಗುತ್ತೆ. ಈಗ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇದು ಮೈನಸ್ ಅಲ್ವಾ, ಇದು ಇದು ಕ್ಯಾನ್ಸಲ್, ಇದರಲ್ಲಿ ಏನಾಗುತ್ತೆ 3x ಆಗುತ್ತೆ, ಇಲ್ಲಿ ಏನಾಗುತ್ತೆ ನಿಮಗೆ 15 ಆಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಓಕೆ. ಎಕ್ಸ್ ಇಸ್ ಈಕ್ವಲ್ ಟು 15/3 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5. ಎಕ್ಸ್ 5 ಆದ್ರೆ ನಿಮಗೆ ಯಾವ್ದಾರ ಒಂದು ಈಕ್ವೇಶನ್ಸ್ಗಾಗಿ ನಿಮಗೆ ಇನ್ ಮಿಕ್ಕಿದ್ದು ಸಿಕ್ಬಿಡುತ್ತೆ, ಏನ್ ಏನ್ ಸಿಕ್ಬಿಡುತ್ತೆ ಅಲ್ವಾ. ಎಕ್ಸ್ 5 ಆದ್ರೆ ಇಲ್ಲಿ ಏನು, ಯಾವ್ದಾರ ಒಂದು ಈಕ್ವೇಶನ್ ತಗೊಳ್ಳಿ, ಇದನ್ನೇ ತಗೊಳ್ಳಿ, ಇಲ್ಲಿಗೆ ಏನಾಗುತ್ತೆ 2n ಇಸ್ ಈಕ್ವಲ್ ಟು 13 ಮೈನಸ್ 5 ಮಾಡಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಡಿವೈಡ್ ಬೈ 2, 4. ಎಕ್ಸ್ ಇಸ್ ಈಕ್ವಲ್ ಟು 4. ಅರ್ಥ ಆಗ್ತಿದೆಯಲ್ಲ, ಯಾವ್ದಾರ ಈಕ್ವೇಶನ್ ಸಬ್ಮಿಟ್ ಮಾಡಿ ಅಷ್ಟೇ. ಅಂದ್ರೆ ನಾವು ಸ್ವಲ್ಪ ಡೀಟೇಲ್ ಆಗಿ ನಿಧಾನ ಕೇಳಿದ್ರೆ ಟೈಮ್ ತಗೊಂಡಿದೆ. ಇದು ನಿಮ್ ಕಾನ್ಸೆಪ್ಟ್ ಕೊಟ್ಟಿದ್ರೆ ನೀವೇನಿಲ್ಲ, ಕ್ವಶನ್ ಓದ್ಬೇಕು ಅಷ್ಟು ಬರ್ಕೋಬೇಕು, ಕ್ವಶನ್ ಓದ್ಬೇಕು ಅಷ್ಟು ಬರ್ಕೋಬೇಕು, ಓಕೆ. ನಿಮ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಸ್ನೇಹಿತರೆ, ಒಂದ್ ಎರಡ್ ಮೂರು ಸ್ಟೆಪ್ ಜಾಸ್ತಿ ಆಗ್ಬೋದು, ಎಲ್ಲೂ ತಪ್ಪಾಗಲ್ಲ. ಸುಮ್ಮನೆ ನೀವು ಎಲ್ಲದಕ್ಕೂ ಶಾರ್ಟ್ಕಟ್ ಹುಡುಕು, ಶಾರ್ಟ್ಕಟ್ ನಮಗೋಸ್ಕರ ಅದು ಎಲ್ಲಿ ಬೇಕಲ್ಲಿ ಶಾರ್ಟ್ಕಟ್ ಯೂಸ್ ಮಾಡ್ಕೋಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಎಲ್ಲದಕ್ಕೂ ಶಾರ್ಟ್ಕಟ್ ಅಲ್ಲ. ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಒಂದ್ ಸ್ಟೆಪ್ ಜಾಸ್ತಿ ಆದ್ರೆ ಪರವಾಗಿಲ್ಲ, 100% ನಿಮ್ ಮಾರ್ಕ್ಸ್ ಸಿಕ್ಕೋಗೋದ. ಎಸ್,
ಸೊ ಇಲ್ಲಿ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ನಮ್ಗೆ ಎನ್ ಕೆ ಎನ್ ಕೇಳಿರೋದು ಮೂಲ ಪಟ್ಟಿಲಿ ಎಷ್ಟು ಸಂಖ್ಯೆ ನೋಡು, ನಾವು ಸಂಖ್ಯೆಗಳನ್ನ ಎನ್ ಅಂತ ಇಟ್ಕೊಂಡಿದ್ದೀವಿ ಮೂಲ ಪಟ್ಟಿಯಲ್ಲಿ. ಓಕೆ ಫೈ, ಸೊ ನೆಕ್ಸ್ಟ್ ಹೋಗೋಣ. ಬನ್ನಿ ನೆಕ್ಸ್ಟ್. ಒಂದು ಬಾಕ್ಸ್ 20 ವಸ್ತುಗಳನ್ನು ಒಳಗೊಂಡಿದೆ, ಅದರಲ್ಲಿ 4 ದೋಷಪೂರಿತಗಳಾಗಿದೆ. ಅಲ್ಟಿಮೇಟ್ ಕ್ವಶನ್ ಇದು ಕೂಡ. ಸಿ ಇಲ್ಲಿ ನಿಮ್ಗೆ ನೋಡಿ, ಒಟ್ಟು 20 ವಸ್ತುಗಳಿದೆ. ಓಕೆ, ಒಟ್ಟು 20, ಅದ್ರಲ್ಲಿ 4 ದೋಷಪೂರಿತ ಅಂದ್ರೆ ಚೆನ್ನಾಗಿರೋದು, ದಟ್ ಈಸ್ ನಾನ್ ಡಿಫೆಕ್ಟಿವ್. ನಾನ್ ಡಿಫೆಕ್ಟಿವ್ ಅಂದ್ರೆ 16 ಇದೆ, ಡಿಫೆಕ್ಟಿವ್ ಡಿ ಅಂತ ಅದ್ ಕಟ್ಕೊಳ್ಳೋಣ, 4 ಇದೆ ಅಲ್ವಾ. ಎಸ್, ಅರ್ಥ ಆಯ್ತಲ್ವಾ. ಎರಡು ವಸ್ತುಗಳನ್ನು ಈ ಬಾಕ್ಸ್ ಇಂದ ಎದುರು ಚಿಕ್ಕವಾಗಿ ತೆಗೆದ ರ್ಯಾಂಡಮ್ಲಿ ಪ್ರಾಬಬಿಲಿಟಿ ಎರಡು 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 ತೆಗಿತೀವಿ ನಾವು. ಅದ್ರಲ್ಲಿ ಒನ್ ಆಫ್ ದೆಮ್ ಅಟ್ಲೀಸ್ಟ್ ಕನಿಷ್ಠ ಒಂದು ದೋಷಪೂರಿತ ಸಂಭಾವ್ಯತೆ ಎಷ್ಟು ಅಂತ ಈ ತರ ಕೊಟ್ಟಾಗ ನಾವು ಫಸ್ಟ್ ಎಲ್ಲ ದೋಷಪೂರಿತದನ್ನ ಎತ್ತಾಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೇಳಿದಾನೆ ನಿಮ್ಗೆ, ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಎನ್ ಆಫ್ ಸೋಷಲ್ ಬೈ ಎನ್ ಆಫ್ ಸೆಲೆಕ್ಷನ್ ಕೇಳಿದ್ದಾರೆ, ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಕೇಳಿದ್ದಾರೆ. ಇಲ್ಲಿ ಎನ್ ಆಫ್ ಎಸ್ ಅಂದ್ರೇನು, ವಾಟ್ ಇಸ್ ಎನ್ ಆಫ್ ಎಸ್ ಅಂದ್ರೆ ನಂಬರ್ ಆಫ್ ಸೆಲೆಕ್ಷನ್ಸ್. ಇಲ್ಲಿ 4 ವಸ್ತುಗಳನ್ನ ತೆಗಿತಾ ಇದೀವಿ ಸರ್, 2 ವಸ್ತುಗಳನ್ನ ತೆಗಿತಾ ಇದೀವಿ, 4 ಅಲ್ಲ, ಎಷ್ಟು ಸರ್, 2 ವಸ್ತುಗಳನ್ನ ತೆಗಿತಾ ಇದೀವಿ. ಎಷ್ಟರಲ್ಲಿ ಸರ್, 20, 20 2 ವಸ್ತುಗಳಲ್ಲ, ಇಲ್ಲಿ 2 ವಸ್ತುಗಳನ್ನ ಈ ಬಾಕ್ಸ್ ನಿಂದ ಎದುರುಚಿತವಾಗಿ ತೆಗಿತಾ ಇದೀವಿ. ಹೌದು, 20 2 ತೆಗಿತಾ ಇದೀವಿ, ದಟ್ ಈಸ್ ನಂಬರ್ ಆಫ್ ಸೊಲ್ಯೂಷನ್ಸ್. ಅದು ನಂಬರ್ ಆಫ್ ಅಂದ್ರೆ ಏನರ್ಥ, 20C2 ಇದು ಬರ್ಕೊಳ್ಳೋದು ಗೊತ್ತಲ್ಲ ನಿಮ್ಗೆ. ಈಗ ನಾನು ಇದನ್ನ ನಮ್ಗೆ ಇದಾಗ ಹೇಳ್ಕೊಳಕ್ ಹೋಗಲ್ಲ ಸ್ನೇಹಿತರೆ, ಬೇಸಿಕ್ಸ್ ನಿಮ್ಗೆ ಗೊತ್ತಿರುತ್ತೆ. ಈ ತರ ಕೊಟ್ಟಾಗ ನಿಮ್ಗೆ ಗೊತ್ತಿದಲ್ಲ, 20 2 ಅಂದ್ರೆ ಇಲ್ಲಿ ನೀವು 20×19 2 ಸಲ ಬರ್ಕೋಬೇಕು. ಇನ್ 2 ಫ್ಯಾಕ್ಟೋರಿಯಲ್ ಅಷ್ಟೇ, 2×1 ಅಂತ ಆಗುತ್ತೆ. 2 only 2 10 ಎಷ್ಟಾಯ್ತು, 190 ಆಯ್ತು. ಎನ್ ಆಫ್ ಎಸ್ ಎಸ್ ಆಯ್ತು, 190 ಆಯ್ತು. ಈಗ ಎನ್ ಆಫ್ ಇ ಕಂಡಿಡಬೇಕು. ನೋಡಿ, ಎನ್ ಆಫ್ ಇ ಕಂಡಿಡಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು, ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಎರಡು ವಸ್ತುಗಳನ್ನು ನೋಡಿ, ನಾ ಕಾನ್ಸೆಪ್ಟ್ ಮುಖಾಂತರ ಹೋಗ್ಬಿಡ್ತೀನಿ, ಆ ಮೆಥಡ್ ಹೋಗಲ್ಲ. ಟೋಟಲ್ ತೆಗೆದು -1 ಮಾಡೋದು ಆ ಮೆಥಡ್ಗೆ ಹೋಗಲ್ಲ, ಕಾನ್ಸೆಪ್ಟ್ ಮುಖಾಂತರ ಹೋಗೋಣ. ಯಾಕಂದ್ರೆ ಈಸಿ, ಯಾಕಂದ್ರೆ ಯಾಕೆ ಈಸಿ, ಇದು ಜಸ್ಟ್ 4 ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಜಸ್ಟ್ 4, ಅದ್ರ 2 ತೆಗಿತಾ ಇದೀವಿ. ಈಗ 2 ವಸ್ತು ತೆಗಿತೀವಿ ಸರ್, 4 ಡಿಫೆಕ್ಟಿವ್, 4 ಡಿಫೆಕ್ಟಿವ್ ಅಲ್ಲಿದೆ. ಡಿಫೆಕ್ಟಿವ್ ಎಷ್ಟು, 4, ನಾನ್ ಡಿಫೆಕ್ಟಿವ್ 16. ಫೈನ್, 4 ಡಿಫೆಕ್ಟಿವ್ ಇದೆ. ಇಲ್ಲಿ ನೀವು 2 ವಸ್ತುಗಳನ್ನು ಬಾಕ್ಸ್ ನಿಂದ ಎದುರು ಚಿಕ್ಕ ಪ್ರಾಬ್ಲಮ್ ಅಂದ್ರೆ ರ್ಯಾಂಡಮ್ ಆಗಿ ತೆಗಿತೀರ. 2 ತೆಗ್ದಾಗ ಅದ್ರಲ್ಲಿ 2 ಡಿಫೆಕ್ಟಿವ್ ಆಗಿರ್ಬೋದು ಅಥವಾ 1 ಡಿಫೆಕ್ಟ್ ಆಗಿರ್ಬೋದು, ಅಷ್ಟೇ ತಾನೇ ಪ್ರಾಬಿಲಿಟಿ ನಿಮ್ಗೆ ಗೊತ್ತಾಗೋದು ಅಲ್ವಾ. ನೋಡಿ, ಇದು ಬರಿತೀನಿ ನೋಡಿ, 1 ಡಿಫೆಕ್ಟಿವ್ ಆಗಿರ್ಬೇಕು ಅಲ್ವಾ ಸರ್, 1 ಡಿಫೆಕ್ಟಿವ್ ಮತ್ತೆ ಇನ್ನೊಂದು 1 ನಾನ್ ಡಿಫೆಕ್ಟಿವ್ ಆಗಿರ್ಬೇಕು ಅಲ್ವಾ. ನೋಡಿ, ಇಲ್ಲಿ ಯಾಕೆ ಇಂಟು ಆಗ್ತಾನೆ ಹೇಳ್ತೀನಿ. ಯಾವಾಗ ಮತ್ತು ಅಂತ ಬರುತ್ತೆ, ಮತ್ತು ಅಂದ್ರೆ ನೀವು ಈಗ 2 ತೆಗಿತಿದ್ರೆ 1 ಡಿಫೆಕ್ಟಿವ್ 1 ನಾನ್ ಡಿಫೆಕ್ಟಿವ್ ಅಂದ್ರೆ ಮತ್ತು ಒಂದಾಗಿದು, ಅಥವಾ ಅಥವಾ 6 ಅಂದಾಗ ನಿಮ್ಗೆ ಪ್ಲಸ್ ಅಂತ ಹಾಕೋಬೇಕು. 6 ಅಂದ್ರೆ ಪ್ಲಸ್. ಇದರಲ್ಲಿ ಏನಾಗುತ್ತೆ, 2 ಡಿಫೆಕ್ಟಿವ್ ಆಗಿರ್ಬೋದು ಅಲ್ವಾ. ನೀವು 2 ಬಾಲ್ ತೆಗ್ದಾಗ ಏನಾಗುತ್ತೆ, 1 ಡಿಫೆಕ್ಟಿವ್ 1 ನಾನ್ ಡಿಫೆಕ್ಟಿವ್ ಇರುತ್ತೆ, ಅಥವಾ 2 ಡಿಫೆಕ್ಟಿವ್ ಇರ್ಬೋದು. ಸರ್, ಯಾಕೆ 2 ಡಿಫೆಕ್ಟಿವ್ ತಗೊಂಡ್ರಿ? ಇಲ್ಲಿ ಕೇಳಿದಾನೆ ಅವುಗಳಲ್ಲಿ ಕನಿಷ್ಠ 1 ದೋಷಪೂರಿತವಾಗಿರುವ ಸಂಭಾವ್ಯತೆ ಅಂತ. ಪ್ರಾಬಬಿಲಿಟಿ ಕನಿಷ್ಠ ಅಂದ್ರೇನು, ಮಿನಿಮಮ್ 1 ಆಗಿರ್ಬೇಕು, ಮ್ಯಾಕ್ಸಿಮಮ್ 2 ಆಗಿರ್ಬೋದು. ಮಿನಿಮಮ್ ಕೊಟ್ಟಿದ್ದಾನ ಅವನು ಅಷ್ಟೇ, ಮ್ಯಾಕ್ಸಿಮಮ್ 1 ಅಂತ ಕೊಟ್ಟಿಲ್ಲ, ಮಿನಿಮಮ್. ಹಾಗಾಗಿ 2 ಪ್ರಾಬಬಿಲಿಟಿನ ತಗೋಬೇಕಾಗುತ್ತೆ. ಸೊ 1 ಡಿಫೆಕ್ಟಿವ್ 1 ನಾನ್ ಡಿಫೆಕ್ಟಿವ್. ಈಗ 1 ಡಿಫೆಕ್ಟಿವ್ ಅಂದ್ರೆ ಏನರ್ಥ, 1 ಡಿಫೆಕ್ಟಿವ್ ಅಂದ್ರೆ ಈಗ 4 ಡಿಫೆಕ್ಟಿವ್ ಅಥವಾ 1 ಡಿಫೆಕ್ಟಿವ್ಸ್ ಅಂದ್ರೆ ಇದನ್ನ 4C1 ಅಂತ ಬರಿಬೋದಾ, ಇಂಟು 1 ನಾನ್ ಡಿಫೆಕ್ಟಿವ್ ಅಂದ್ರೆ ಎಷ್ಟು ನಾನ್ ಡಿಫೆಕ್ಟಿವ್ ಇದೆ, ಇಲ್ಲಿ 16 ಇದೆ, 16 1 ತೆಗಿತ ಬರ್ಬೋದು ಅಲ್ವಾ. 2 ಬಾಲ್ ತೆಗಿತಾ ಇದೀವಿ, ಅದ್ರಲ್ಲಿ 1 ಡಿಫೆಕ್ಟಿವ್ ಅಂತ ಬರ್ಲೇಬೇಕು ಅಂತ ಕೊಟ್ಟಿದ್ದಾನೆ ಬಂದಿದೆ, ಅಥವಾ 2 ಡಿಫೆಕ್ಟಿವ್ ಆಗಿರ್ಬೋದು, ಯಾಕಂದ್ರೆ ಇಲ್ಲಿ ಕನಿಷ್ಠ ಅಂತ ಕೊಟ್ಟಿರೋದು, ಮ್ಯಾಕ್ಸಿಮಮ್ ಅಂತ ಕೊಟ್ಟಿಲ್ಲ, ಮ್ಯಾಕ್ಸಿಮಮ್ ಎಷ್ಟಾರು ಇರ್ಬೋದು. ಸೊ ಇಲ್ಲಿ 2 ಡಿಫೆಕ್ಟಿವ್ ಅಂದ್ರೆ ಎಷ್ಟು, 4 ಅಲ್ವಾ, 4 ತನ ಡಿಫೆಕ್ಟಿವ್ ಬಾಲ್ಸ್ ಇರೋದು, 2 ಅಥವಾ ಡಿಫೆಕ್ಟಿವ್ ಐಟಮ್ಸ್ ಇರೋದು, ಆರ್ಟಿಕಲ್ಸ್ ಇರೋದು ಅಲ್ವಾ. ಹಿಂಗ್ ಬರ್ಕೋಬೋದಾ? ಎಸ್. ಈಗ 4C1 ಅಂದ್ರೆ ಎಷ್ಟು, 4 ಅಂತ ಅರ್ಥ. 16C1 ಅಂದ್ರೆ ಎಷ್ಟು, 16 ಅಂತ ಅರ್ಥ. ಇವೆಲ್ಲ ನಿಮ್ ಬೇಸಿಕ್ ಗೊತ್ತಿರುತ್ತೆ, ಹಂಗಾಗಿ ಡೈರೆಕ್ಟ್ ಆಗಿ ಬರ್ಕೋತಾ ಇದ್ದೀನಿ ಸ್ನೇಹಿತರೆ. 4C2 ಅಂದ್ರೆ 4×3/2×1 ಆಗುತ್ತೆ, 4×3/2, 2 1 2 2 ಎಷ್ಟಾಯ್ತು, 16 4 64 ಪ್ಲಸ್ 3 2 6 ಟೋಟಲ್ 70 ಆಯ್ತು. ಸೊ ಈ ಫಾರ್ಮುಲಾಗ ಹಾಕಿ ಈಗ ನೋಡಿ, ಎನ್ ಆಫ್ ಇ ಏನಿದೆ 70, ಇಲ್ಲಿ ಎನ್ ಆಫ್ ಎಸ್ ಏನಿದೆ ಟೋಟಲ್ ಸೆಲೆಕ್ಷನ್ 190. ಸೊ ದಿಸ್ 0 ದಿಸ್ 0 ಕ್ಯಾನ್ಸಲ್, 7/90. ಅರ್ಥ ಆಗಿದೆ ಅನ್ಕೋತೀನಿ ನಾನು ನಿಮಗೆ. ಏನಂದ್ರೆ ಇಲ್ಲಿ ಹೆಂಗಿದೆ ಹಂಗೆ ಮಾಡಿ, ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿ, ಯಾವ ಶಾರ್ಟ್ ಕಟ್ ಹೋಗ್ಬೇಡಿ, ತಲೆ ಕೆಟ್ಟೋಗುತ್ತೆ. ಯಾವ ಕ್ವಶನ್ಸ್ ಗಳು ನಿಮ್ಗೆ ಬೇರೆ ಬೇರೆ ಕೊಟ್ಟಾಗ ಈ ಕಾನ್ಸೆಪ್ಟ್ ಮೆಥಡ್ ಇಟ್ಕೊಂಡ್ ಮಾಡೋದು ನಿಮ್ಗೆ ಅರ್ಥ. ಇಲ್ಲಿ ಕನಿಷ್ಠ ಮಿನಿಮಮ್ ದ ಪ್ರಾಬಬಿಲಿಟಿ ಅಟ್ಲೀಸ್ಟ್ 1 ಆಫ್ ದೆಮ್ ಇಸ್ ಡಿಫೆಕ್ಟಿವ್.
ಸೊ ಒಂದು ಡಿಫೆಕ್ಟಿವ್ ಒಂದು ನಾನ್ ಡಿಫೆಕ್ಟಿವ್ ಇರುತ್ತೆ, ಎರಡು ಬಾಲ್ ತೆಗಿತಾ ಇದೀವಿ ಅಥವಾ ಎರಡು ಡಿಫೆಕ್ಟಿವ್ ಇರಬಹುದು. ಸೊ 70 ಔಟ್ ಆಫ್ 20 ಎರಡು ತೆಗಿತಾ ಇರೋದು. ಸೊ ಇಲ್ಲಿ ಟೋಟಲ್ ಮಾಡಿದ್ವಿ. ಸೊ ಟೋಟಲ್ ಎನ್ ಆಫ್ ಎಸ್ ಮೇಲ್ಗಡೆ ಎಷ್ಟು ನಾವು ಸೆಲೆಕ್ಷನ್ ಮಾಡಿದೀವಿ ಅದು. ಸೊ 70/190 ಹಾಕಿದೀವಿ, ನೀವು ಸಾಲ್ವ್ ಮಾಡಿದ್ರೆ 7/19 ಬರುತ್ತೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ ಸರ್. ಓಕೆ, ನಾನು ಇಲ್ಲಿ ಸಪ್ರೇಟ್ ಮಾಡೋಣ ಅಂತ ತಗೊಂಡಿದ್ದೆ, ಪರವಾಗಿಲ್ಲ ಅಲ್ಲೇ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಇದು ಅದೇ ತರನೇ, ಈಗೇನ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ಇದು ಅದೇ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಇಲ್ಲಿ ಫಸ್ಟ್ ಓದೋಣ ಬಂದು, ನಿಮ್ಗೆ ಗೊತ್ತಾಗುತ್ತೆ. ಒಂದು ಪೆಟ್ಟಿಗೆಲಿ 2 ಬಿಳಿ ಚಂಡಿಗಳು, 3 ಕಪ್ಪು ಚಂಡಿಗಳು ಮತ್ತು 4 ಕೆಂಪು ಚಂಡಿಗಳು ಒಳಗೊಂಡಿದೆ ಅಲ್ವಾ. ಸೊ ಒಟ್ಟು ಚೆಂಡು ಎಷ್ಟಾಯ್ತು ಸರ್? ಟೋಟಲ್ 2 + 3 + 4 = 9 ಚೆಂಡಾಯ್ತು ಟೋಟಲ್. ಓಕೆ, ಕನಿಷ್ಠ ಒಂದ್ ಪಕ್ಷ ಒಂದು ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದ್ರೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ರೀತಿ ತೆಗೆಯಬಹುದು? ಇಲ್ಲಿ ಕನಿಷ್ಠ ಒಂದು ಕಪ್ಪು ಚೆಂಡು. ಈಗ ನಾವೇನ್ ಮಾಡಿದ್ವಿ ಅದೇ ರೀತಿ ಇದನ್ನು ಮಾಡ್ಬೋದು. ಓಕೆ, ಅದೇ ರೀತಿ ಇದನ್ನು ಮಾಡ್ಬೋದು, ಮಾಡೋಣ ಬನ್ನಿ. ಆದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಚೆಂಡು ಜಾಸ್ತಿ ಇದೆ. ಕನಿಷ್ಠ ಪಕ್ಷ ಒಂದು ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದ್ರೆ, ಅಂದ್ರೆ ನಾವು ಇಲ್ಲಿ 3 ಬಾಲ್ನ ತಗೋತೀವಿ, ಅದ್ರಲ್ಲಿ ಒಂದು ಬಾಲು ಕಪ್ ಆಗಿರ್ಬೇಕು. 3 ಬಾಲ್ನ ತೆಗಿತೀವಿ, ಅಟ್ಲೀಸ್ಟ್ ಒಂದ್ ಬಾಲ್ ಕಪ್ ಆಗಿರ್ಬೇಕು. ಅಗೇನ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ನಮ್ಗೆ ಡಿಫೆಕ್ಟಿವ್ ನಾನ್ ಡಿಫೆಕ್ಟಿವ್ ಅಂತಿಲ್ಲ, ಇಲ್ಲಿ ಟೋಟಲ್ 9 ಇದೆ. ಆಗ ಅಂದ್ರೆ ಇದು ಸ್ವಲ್ಪ ನೀವು ಈ ಮೆಥಡ್ ಅಲ್ಲಿ ಮಾಡೋದ್ ಏನಾಗುತ್ತೆ, ಇಲ್ಲಿ ಮಾಡಿದ್ವಲ್ಲ ಸ್ವಲ್ಪ ಲೆಂತ್ ಆಗುತ್ತೆ ಅಷ್ಟೇ. ಆವಾಗ ಏನ್ ಮಾಡ್ಬೇಕು, ಇಲ್ಲಿ ಕಪ್ ಇಲ್ದೇನೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಆಮೇಲೆ ಟೋಟಲ್ ಇಂದ ಮೈನಸ್ ಮಾಡ್ಬೋದು. ನಾನು ಹೇಳ್ತೀನಿ ಫಸ್ಟ್, ನೀವು ಒಂದ್ ಸ್ಟೆಪ್ ಬೈ ಸ್ಟೆಪ್ ಮಾಡ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಟೋಟಲ್ ಪಾಸಿಬಲ್ ಕಾಂಬಿನೇಷನ್ ಏನು ಸರ್? ಟೋಟಲ್ 9 3 ಬಾಲ್ ತೆಗಿತ ಸರ್, ಕಾಂಬಿನೇಷನ್ ಅಲ್ವಾ. ನಾನು ಟೋಟಲ್ ಕಾಂಬಿನೇಷನ್ ಏನ್ ಮಾಡ್ತಾ ಇದೀವಿ ಸರ್, ಇಲ್ಲಿ ಟೋಟಲ್ ಕಾಂಬಿನೇಷನ್ ಅಥವಾ ಪ್ರಾಬಬಿಲಿಟಿ ಏನ್ ಮಾಡಿದೀವಿ, 9 - 3 ತೆಗಿತೀವಿ ಸರ್. 9 - 3 ತೆಗಿತಾ ಇದೀವಿ. ಓಕೆ, ಇದು ಒಂದ್ ಕಡೆ. ಇದನ್ನ ಬೇಕಾದ್ರೆ ಸಾಲ್ವ್ ಮಾಡಿ ಇಟ್ಕೊಂಬಿಡಿ ಅಂದ್ರೆ ಸಾಲ್ವ್ ಮಾಡಿ ಇಟ್ಕೊಂಬಿಡೋಣ. ಏನ್ ಬಡಿತೀರಿ ಇದನ್ನ? 9 × 8 × 7/3 × 2 × 1 3 × 1 = 3 × 3 = 9 7 × 3 = 20 ಇಲ್ಲಿ 2 × 2 = 2 ಎಷ್ಟಾಗತ್ತೆ? 4 × 3 = 12 12 × 7 ಮಾಡಿದ್ರೆ 84. ಸೊ ಇದು 84 ಟೋಟಲ್ ಬಂತು. 3 ತೆಗಿತಾ ಇದೀವಿ ಟೋಟಲ್. ಓಕೆ, ನಾನು ಏನಕ್ಕೆ ಅಂತ ಹೇಳ್ತೀನಿ, ಟೋಟಲ್ ಯಾಕೆ ತಗೊಂಡ್ವಿ ಅಂತ. 3 ತೆಗಿತಾ ಇದೀವಿ. ಈ ಟೋಟಲ್ ನೋಡಿ, ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾ, ಒಟ್ಟು ಟೋಟಲ್ ಏನ್ ತೆಗಿತಾ ಇದೀವಿ ಅದರಲ್ಲಿ ನಾವು ಇಲ್ಲಿ ಕನಿಷ್ಠ ಒಂದು ಕಪ್ಪು ಚೆಂಡು ಡ್ರಾನಲ್ಲಿ, ಅಂದ್ರೆ ಮಿನಿಮಮ್ ಒಂದು ಬ್ಲ್ಯಾಕ್ ಬರಬೇಕು 3 ಬಾರಲ್ಲಿ. ಅದ್ರ ಮೊದಲು ವಿತೌಟ್ ಬ್ಲ್ಯಾಕ್ ತೆಗ್ದ್ಬಿಡೋಣಲ್ಲ, ವಿತೌಟ್ ಬ್ಲ್ಯಾಕ್ ಬಾಲ್ಸ್ ನ ತೆಗ್ದ್ಬಿಡೋಣ. ಅವಾಗ ನಿಮ್ಗೆ ಟೋಟಲ್ ಅಲ್ಲಿ ಕಂಡಿಡಿದ ಏನಕ್ಕೆ ಅಂದ್ರೆ, ಇಲ್ಲಿ ಕಂಡಿಡಿದಿದ್ದು ಮೈನಸ್ ವಿತೌಟ್ ಬ್ಲ್ಯಾಕ್ ಬಾಲ್ ತೆಗೆದ್ರೆ ನಿಮ್ಗೆ ಆಗ ಬ್ಲ್ಯಾಕ್ ಬಾಲ್ ಪ್ರಾಬಬಿಲಿಟಿ ಸಿಗುತ್ತೆ. ಬ್ಲ್ಯಾಕ್ ಬಾಲ್ ಪ್ರಾಬಬಿಲಿಟಿ ನಿಮಗೆ ಸಿಕ್ಬಿಡುತ್ತೆ, ಅಂದ್ರೆ ಎಷ್ಟು ಬ್ಲ್ಯಾಕ್ ಬಾಲ್ ತೆಗಿತಾ ಇದೆಯೋ ಅನ್ನೋದು ಸಿಕ್ಬಿಡುತ್ತೆ. ಈಗ ಹೆಂಗೆ ಇದು ಸರ್ ಅಂದ್ರೆ ವಿತೌಟ್ ಬ್ಲ್ಯಾಕ್ ಬಾಲ್ ಅಂದ್ರೇನು? ಈಗ ವಿತೌಟ್ ಬ್ಲಾಕ್ ಬಾಲ್ ಅಂದ್ರೆ ಈಗ ಇದನ್ನ ಮಾಡೋದಂದ್ರೆ ಈಗ ನೋಡಿ, ಈಗ ನಾವು ಎಷ್ಟು ತೆಗಿತಾ ಇದೀವಿ ಸರ್? 3 ಬಾಲ್ ತೆಗಿತಾ ಇದೀವಿ. 3 ಇಲ್ಲಿ ನಮ್ಗೆ ಬಿಳಿ ವೈಟ್ ಎಷ್ಟಿದೆ? 2 ಬ್ಲ್ಯಾಕ್ ಎಷ್ಟಿದೆ? 3 ರೆಡ್ ಎಷ್ಟಿದೆ? 4. ಓಕೆ, ಇಲ್ಲಿ 3 ಬಾಲ್ ತೆಗಿತಾ ಇದೀವಿ. ಇಲ್ಲಿ ಬ್ಲ್ಯಾಕ್ ಬಾಲ್ ಇಲ್ಲ ನಮ್ಗೆ, ಬ್ಲ್ಯಾಕ್ ಬಾಲ್ ಇಲ್ಲ. ಸೊ ಬ್ಲ್ಯಾಕ್ ಬಾಲ್ ಇಲ್ಲ ಅಂತಂದಾಗ ನೋಡಿ, 2 ಬಾಲ್ ವೈಟ್ ಇದೆ. ಸೊ ಐದರ್ 2 2 3 ತೆಗಿಯಕ್ಕಾಗಲ್ಲ ಅಲ್ವಾ, ಇರದೇ 2 ಬಾಲ್ ವೈಟ್ ಬರ್ಬೋದು ಅಲ್ವಾ. ಅದು ಮತ್ತು ಇಂಟು ಆಗ್ತಾ ಇದ್ದೀನಿ ಅದಕ್ಕೆ. ಇನ್ನೊಂದು ಯಾವುದು? ಬ್ಲ್ಯಾಕ್ ಬಾಲ್ ಬಿಟ್ಟಾಕ್ತೀನಿ, ಇದು ಬಿಟ್ಟಾಕ್ತೀನಿ, ಈಗ ಇದೆರಡು ಮಾತ್ರ ನಾನು ನೋಡೋದು. ಸೊ ಇನ್ನೊಂದು ಇದು ಬರ್ಬೋದು ಅಲ್ವಾ, ಅಥವಾ ಅಂದ್ರೆ ಪ್ಲಸ್, ಅಥವಾ ಈ ಒಂದು ಕಾಂಬಿನೇಷನ್, ಅಥವಾ ಇನ್ನೇನು ಈ 3 ಬಾಲ್ ಅಲ್ಲಿ ಅಂದ್ರೆ 2 ಬಾಲ್ ವೈಟ್ ಅಲ್ಲಿ 1 ಬಾಲ್ ಬರ್ಬೋದು, 2 ಬಂದ್ಬೋದು ವೈಟ್, ಅಥವಾ 1 ಬರ್ಬೋದು. 1 ಬಂದ್ರೆ ಇನ್ನು ಉಳಿದಿರೋದು ಎಷ್ಟು ಸರ್? ಇನ್ನು ಉಳಿದಿರೋದು 4 ಬಾಲು ರೆಡ್ ಅಲ್ಲಿ, ಇನ್ನೆಷ್ಟು? 2 ಬರಬೇಕು, 2 ಬರ್ಬೇಕು. ಅರ್ಥ ಆಯ್ತಲ್ವಾ? ಹಿಂಗ್ ಬರ್ಬೋದು. ಅಥವಾ ನಾವೇನ್ ಮಾಡ್ಬೋದು, ಅಥವಾ ಪ್ಲಸ್ ಆಗ್ತೀನಿ ನೋಡಿ, ಅಥವಾ 4 ರೆಡ್ ಇದೆ, 4 ರೆಡ್ ಅಲ್ಲಿ ಆ 3 ಬಾಲ್ 4 ರೆಡ್ನು ಬರ್ಬೋದು. ಅಂದ್ರೆ ಇಲ್ಲಿ ನಾವು ಬ್ಲ್ಯಾಕ್ ಆಪ್ಷನ್ ತೆಗಿತಾ ಇದ್ದೀನಿ. ಆಗ ಅದಕ್ಕೆ ತೆಗ್ದಾಗ ಏನಾಗುತ್ತೆ, ಟೋಟಲ್ ಇಂದ ಇದನ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಬ್ಲ್ಯಾಕ್ ಸಿಕ್ಕೋಗ್ಬಿಡುತ್ತೆ. ಹೀಗೆ ಇದನ್ನ ಸಾಲ್ವ್ ಮಾಡಿ ಇವಾಗ, ಇದನ್ನ ಸಾಲ್ವ್ ಮಾಡಿ, ನಾನ್ ಮಾಡ್ತಾ ಇರೋದು ಇದು. ಇದನ್ನ ಸಾಲ್ವ್ ಮಾಡಿ, 2C2 ಅಂದ್ರೇನು? 1 × 4C1 ಅಂದ್ರೇನು? 4 + 2C1 ಅಂದ್ರೇನು? 2 + 4C2 ಅಂದ್ರೇನು? 4 ಅಂದ್ರೆ 4 × 3 × 2 ಅಂದ್ರೆ 3, ಅಂದ್ರೆ ಇದನ್ನ ಬೇಕಾದ್ರೆ ಬರ್ಕೊಳ್ಳೋಣ. 4 × 3 / 2 2 × 2 = 4 = 12 ಆಗುತ್ತೆ. 3 × 2 = 6 ಆಗುತ್ತೆ ಅಲ್ವಾ, 6 × 2 = 12 ಆಗುತ್ತೆ. ಸರಿ, ಫೈನ್. ಪ್ಲಸ್ 4C3 ಅಂದ್ರೇನು? 4 × 3 × 2 / 2 3 ×
ಇದು 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 ಕ್ಯಾನ್ಸಲ್ ಫೋರ್. ಸೊ ಇದನ್ನ ಹೆಂಗ್ ಬರ್ಕೋಬಹುದು, ನಾಲ್ಕು ಪ್ಲಸ್ ಇಲ್ಲಿ ಎರಡು ಎರಡು ಕ್ಯಾನ್ಸಲ್, ನಾಲ್ಕು ನಾಲ್ಕು ಮೂರು ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟಾಯ್ತು, ಇಪ್ಪತ್ತಾಯ್ತು, ಇಪ್ಪತ್ತು. ಈಗ ನಮಗ್ ಬೇಕಾಗಿರೋದು ಏನ ಸರ್, ದ ಕಾಂಬಿನೇಷನ್ ವಿತ್ ಅಟ್ ಲೀಸ್ಟ್ ಒನ್ ಬ್ಲ್ಯಾಕ್. ನಮಗೆ ಅಟ್ ಲೀಸ್ಟ್ ಒನ್ ಬ್ಲ್ಯಾಕ್ ಬಾಲ್ ಕಾಂಬಿನೇಷನ್ ಬೇಕು. ಏನ್ ಮಾಡ್ತೀವಿ, ಟೋಟಲ್ ಮೈನಸ್ ವಿತೌಟ್ ಬ್ಲ್ಯಾಕ್ ಮಾಡ್ತೀವಿ. ಓಕೆ, ಟೋಟಲ್ ಎಷ್ಟು, 84 ಮೈನಸ್ 20 ಇಸ್ ಈಕ್ವಲ್ ಟು 64 ಆನ್ಸರ್. ಆಯ್ತಾ, 64 ಬಂತು, ಅರ್ಥ ಆಗ್ತಿದೆಯಲ್ಲ. ಸೊ ಹೀಗೆ ಈ ರೀತಿ ಮಾಡೋದು, ಇದು ಕಾನ್ಸೆಪ್ಟ್ ಮೆಥಡ್. ಈ ರೀತಿ ಮಾಡೋದು ಈಸಿ ಆಗುತ್ತೆ. ನಾನು ಇನ್ನು ಒಂದೊಂದಾಗೆ ನಿಮ್ಗೆ ಕಾನ್ಸೆಪ್ಟ್ ಹೇಳಿ, ಇನ್ನೊಂದ್ಸಲ ಹೇಳ್ತೀನಿ ಬೇಕಾದ್ರೆ, ಟೋಟಲ್ ನಾವು 9 ಮೂರು ಬಾಲ್ ತೆಗಿತಾ ಇದೀವಿ. ಸೊ 84 ರೀತಿ ಕಾಂಬಿನೇಷನ್ ತೆಗಿತೀವಿ ಪ್ರಾಬಿಲಿಟಿ. ಓಕೆ, ವಿತೌಟ್ ಬ್ಲ್ಯಾಕ್ ಬಾಲ್ ನಾವು ಕನ್ಸಿಡರ್ ಮಾಡೋದಾದ್ರೆ, ಅವಾಗ ನಿಮಗೆ ಬ್ಲ್ಯಾಕ್ ಬಾಲ್ ಬಿಟ್ಟು ಮೂರು ಬಾಲು, ಎರಡಲ್ಲಿ ಒಂದು ನಾಲ್ಕಲ್ಲಿ ಒಂದು, ಒಂದು ಕಾಂಬಿನೇಷನ್ ಅಥವಾ ಅಂದ್ರೆ ಪ್ಲಸ್ ಹಾಕ್ಬೇಕು, ಟೂ ಒಂದು ವೈಟ್ ಅಲ್ಲಿ ಎರಡು ರೆಡ್ ಅಲ್ಲಿ, ಅಥವಾ ಮೂರು ರೆಡ್, ಮೂರು ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಸೊ ಅದನ್ನ ಸಾಲ್ವ್ ಮಾಡಿದಾಗ ಟೋಟಲ್ 20 ಕಾಂಬಿನೇಷನ್ ಬರುತ್ತೆ. ಅದರಿಂದ ಇದನ್ನ ಕಳೆದಾಗ ನಮ್ ಬ್ಲ್ಯಾಕ್ ಬಾಲ್ ಸಿಕ್ಕೋಗುತ್ತೆ. ಓಕೆ, ಸೊ ಮಾಡಿದೀನಿ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನಾನು ಬೇಸಿಕ್ ಕೆಲ್ಸಗಳು ಹೇಳ್ಕೊಡಕ್ ಆಗಲ್ಲ ಸ್ನೇಹಿತರೆ, ನಿಮ್ಗೆ ಬೇಸಿಕ್ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಗಳೆಲ್ಲ ನಾವು ಮಾಡಿರೋದು ನೋಡಿದ್ರೆ ಗೊತ್ತಿರುತ್ತೆ. ಫೈನ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ 28 ಮೊಟ್ಟೆಗಳಿವೆ, ಅವುಗಳಲ್ಲಿ 8 ಮೊಟ್ಟೆಗಳು ಕೊಳತು ಹೋಗಿವೆ. ಓಕೆ, 28 ಚೆನ್ನಾಗಿದೆ. ಓಕೆ, ಗುಡ್ ಎಗ್, ಇದು ಗುಡ್ ಎಗ್. ಇನ್ನು 8 ರೋಟನ್ ಎಗ್, ರೋಟನ್ ಕೊಳತು ಹೋಗಿದೆ. ಎರಡು ಮೊಟ್ಟೆಗಳನ್ನ ಎದುರುಚಿಗಳು ಆಯ್ಕೆ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಮೊಟ್ಟೆ ಕೊಳತು ಹೋಗಿರೋ ಸಂಭವನೀಯತೆ. ಎಗೇನ್ 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 ಎಗೇನ್, ಇದು ಈಸಿ ಇದೆ. ನಾನು ನಿಮ್ಗೆ ಹೇಳಿದೆ, ಈ ತರ ಇದ್ದಾಗ 20 ಕೊಡ್ತಾನೆ, 10 ಕೊಡ್ತಾನೆ, ಕೆಟ್ಟೋಗಿರೋದೆಷ್ಟು, ಚೆನ್ನಾಗಿರೋದೆಷ್ಟು, ನಾವು ಹಿಂದೆ ಮಾಡಿದ್ವಲ್ಲ ನೋಡಿ, ಇಲ್ಲಿ ಪ್ರಾಬಿಲಿಟಿ ಮಾಡಿದ್ವಲ್ಲ 24 ದೋಷಪೂರಿತ. ಈ ತರ ಇದ್ದಾಗ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿ, ಈ ತರ ಇಲ್ಲ ಅಂದಾಗ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿ, ಬಾಲ್ಸ್ ಕೊಟ್ಟಾಗ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿ. ಇದು ನಿಮ್ ಮೈಂಡ್ ಅಲ್ಲಿ ಇರ್ಬೇಕಿದು. ಈ ತರ ಬಂತ, ನಾವೇನ್ ಮಾಡ್ಬೇಕು ಫಸ್ಟ್, ಇಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳಿ ನೋಡ. ಟೋಟಲ್ ಎಷ್ಟು ಸರ್, ಎರಡು ಮೊಟ್ಟೆಗಳನ್ನು ಎದುರಿಸಬೇಕು ಅಂದ್ರೆ ರ್ಯಾಂಡಮ್ಲಿ ಎರಡು ಮೊಟ್ಟೆ ತೆಗಿತೀವಿ ಸರ್. ಎರಡು ಮೊಟ್ಟೆ ನಾವು ತೆಗಿತೀವಿ ಅಂದ ಅರ್ಥ ಏನು, ಔಟ್ ಆಫ್ ಎಷ್ಟಲ್ಲಿ ತೆಗಿತೀವಿ ಎರಡು ಮೊಟ್ಟೆ, 28 ಎರಡು ಮೊಟ್ಟೆ ತೆಗಿತೀವಿ ಟೋಟಲ್. 28 ಅಲ್ವಾ ಸರ್, ಏನ್ ಬರುತ್ತೆ, 28 ಇಂಟು 27/2, ಎರಡು ಒಂದ್ಲಿ ಎರಡು 14. ಓಕೆ, ಇದನ್ನ ಬೇಕಾದ್ರೆ ಹಂಗೆ ಇಟ್ಕೋಬಹುದು ಅಥವಾ ಮಲ್ಟಿಪ್ಲಿಕೇಶನ್ ಅನ್ನೋ ಮಾಡಿ, ಬಟ್ ಹಂಗೆ ಇಟ್ಕೊಳ್ಳೋಣ ನಾನು ಹೇಳ್ತೀನಿ ಏನಕ್ಕೆ ಅಂತ, ನಮ್ಗೆ ಈಸಿ ಆಗುತ್ತೆ. ಇಂಟು 27 ನೀನು ಹೇಳ್ತೀನಿ, ಮೊದಲೇ ಮಲ್ಟಿಪ್ಲಿಕೇಶನ್ ಮಾಡಕ್ ಹೋಗ್ಬೇಡಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಎರಡು ಮೊಟ್ಟೆಗಳನ್ನ ಎದುರುಚಿಗೆ ಆಯ್ಕೆ ಮಾಡಿದ್ರೆ ಕನಿಷ್ಠ ಒಂದು ಮೊಟ್ಟೆ ಕೊಳ್ತೋಗಿರ್ಬೇಕು. ಕನಿಷ್ಠ ಒಂದು ಮೊಟ್ಟೆ ಕೊಳ್ತಿರ್ಬೇಕು ಅಂದ್ರೆ ಎರಡು ಮೊಟ್ಟೆ ತೆಗಿತೇನೆ ಸರ್. ಈಗ ಒಂದು ಮೊಟ್ಟೆ ಕೊಳ್ತಿರ್ಬೇಕು ಅಂದ್ರೆ ಅರ್ಥ ಏನು, ಕನಿಷ್ಠ ಮಿನಿಮಮ್. ಓಕೆ, ಮ್ಯಾಕ್ಸಿಮಮ್ ಎರಡು ಕೊಳ್ತಿರ್ಬೋದು, ಅದೇ ಆ ಕಾನ್ಸೆಪ್ಟ್ ಇದು. ಓಕೆ, ಮ್ಯಾಕ್ಸಿಮಮ್ ಎರಡು ಕೊಳ್ತಿರ್ಬೋದು ಅಂದ್ರೆ ಈಗ ಕನಿಷ್ಠ ಒಂದು ಅಂತಂದ್ರೆ ಏನು, 8 ಮೊಟ್ಟೆ ಕೊಳ್ತಿರೋದು, 8 ಒಂದು ಕೊಳ್ತಿರ್ಬೇಕು ಅಲ್ವಾ, ಅಥವಾ ಮತ್ತು 28 ಗುಡ್ಡು 8 ಕೊಳ್ತೋಗಿದೆ ಅಂದ್ರೆ ಇನ್ನು 20 ಇದು ಸರಿ, ಇದು ಒಟ್ಟು ಇದು 20 ಗುಡ್ ಮೊಟ್ಟೆ ಇರೋದು. ಸೊ 20 ಒಂದಾಗಿರ್ಬೇಕು ಅಲ್ವಾ, ಈ ಕಾಂಬಿನೇಷನ್. ಎರಡು ಮೊಟ್ಟೆ ತೆಗಿತಾ ಇದೀವಿ ನಾವು, 2 ಮೊಟ್ಟೆ ತೆಗಿತಾ ಇದ್ದೀವಿ, ಅದರಲ್ಲಿ ಒಂದು ಕನಿಷ್ಠ ಕೊಳ್ತಿರ್ಬೇಕು ಅಂದ್ರೆ 8 ಮೊಟ್ಟೆಲಿ ಒಂದು, ಇನ್ನೊಂದು ಗುಡ್ ಮೊಟ್ಟೆ ಏನಿದೆ, ಗುಡ್ ಮೊಟ್ಟೆ 20 ಒಂದಾಗಿರ್ಬೇಕು. ಟೋಟಲ್ 28 ಇರೋದು, ಒಟ್ಟು 28 ಇರೋದು. ಫೈನ್, ಅಥವಾ ಮತ್ತು ಅಥವಾ ಅಥವಾ ಇದು ಮತ್ತಾಯ್ತು ಮತ್ತು ಈ ಒಂದು ಕಾಂಬಿನೇಷನ್, ಅಥವಾ ಇನ್ನೊಂದು ಏನಾಗಿರ್ಬೋದು, ನಾವು ಎರಡು ತೆಗಿತಾ ಇದೀವಲ್ಲ, ಎರಡು ಕೊಳ್ತೋಗಿರ್ಬೋದು. ಕನಿಷ್ಠ ಕೇಳಿದಾನೆ, ಮ್ಯಾಕ್ಸಿಮಮ್ ಕೇಳಿಲ್ಲ ಅಂದ್ರೆ 8C2 ಬರ್ಬೋದು ಅಲ್ವಾ. ಇದನ್ನ ಸಾಲ್ವ್ ಮಾಡಿ ಏನಾಗುತ್ತೆ, 8 × 20 ಪ್ಲಸ್ 8 × 7/2 × 1 ಅಂದ್ರೆ 2 × 1 = 2 4, 7 × 4 = 28, 20 × 8 ಅಂದ್ರೆ 0 × 8 = 16, 160 ಪ್ಲಸ್ 7 × 4 = 28, ಎಷ್ಟಾಯ್ತು, 188. ಈಗ ನಿಮ್ಗೆ ರಿಕ್ವೈರ್ಡ್ ಪ್ರಾಬಬಿಲಿಟಿ, ರಿಕ್ವೈರ್ಡ್ ಪ್ರಾಬಬಿಲಿಟಿ ಏನಿದೆ, 188 / ನೋಡಿ 14 × 27 ಹಂಗೆ ಇಟ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಹೇಳಿದೆ, ಇಲ್ಲಿ ಹೋಗುತ್ತೆ ಕ್ಲೀನ್ ಆಗಿ ನೋಡಿ, 2 × 7 = 2, 2 × 9 = 18, 2 × 4 = 8, ಏನಾಯ್ತು, 94 / 27 = 7, 189, 94, 189, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್.
ಅರ್ಥ ಆಗಿದೆ ಅನ್ಕೋತೀನಿ. ನಾನು ಇಲ್ಲಿ ಪುನಃ ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಕೀ ಆನ್ಸರ್ ಆಗಿರೋದ ಮತ್ತೆ ನಿಮ್ಗೆ ಹೆಂಗೆ ಆನ್ಸರ್ ಅರೈವ್ ಮಾಡ್ಕೋಬೇಕು, ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಬೇಸಿಕ್ಸ್ ಎಲ್ಲ ನಾವು ಮಾಡಿರ್ತೀವಲ್ಲ ಆ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ, ನೋಡ್ಕೋಬಹುದು. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಹೆಸರು ಪಟ್ಟಿ ಸಂಖ್ಯೆ ರೋಲ್ ನಂಬರ್ ಇದೆ 3-42. ಇವರು 40 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಜೋಕ್ ಅನ್ನು ಹೇಳಲು ನಿಂತು ನಿಲ್ಲುತ್ತಾನೆ. ಓಕೆ, ಆಯ್ಕೆಯಾದ ವಿದ್ಯಾರ್ಥಿ ಹೆಸರು ಪಟ್ಟಿ ಸಂಖ್ಯೆಯು 4 ಅಥವಾ 7 ಅಪವರ್ತ್ಯವಾದ ಸಂಭವದಿಂದ ಕಂಡಿದೆ. ಇಂಗ್ಲಿಷ್ ಅರ್ಥ, ಕನ್ನಡದ ಅರ್ಥ ಅಲ್ಲ, ಇಂಗ್ಲಿಷ್ ಓದ್ಕೊಳ್ಳಿ. ಅಂದ್ರೆ ಒಂದು 40 ಟೋಟಲ್ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಟೋಟಲ್ 40 ಇದ್ದಾರೆ. ಓಕೆ, ರೋಲ್ ನಂಬರ್ 3-42 ತನಕ ಇದ್ದಾರೆ ಅವರು, ಒಬ್ಬೊಬ್ರು ಒಂದೊಂದು ಜೋಕ್ ಹೇಳಕ್ ನಿಂತ್ಕೋತಾರೆ. ಓಕೆ, ಜೋಕ್ ಕಟ್ ಮಾಡಕ್ಕೆ. ಆದ್ರೆ ಇಲ್ಲಿ ದ ರೋಲ್ ನಂಬರ್ ಆಫ್ ಅ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಐದರ್ ಮಲ್ಟಿಪಲ್ ಆಫ್ 4 or 7, 4 ಆಗಿರ್ಬೇಕು ಇಲ್ಲ 7 ಆಗಿರ್ಬೇಕು, ಬಿಟ್ವೀನ್ 3-42 ರೇಂಜ್ ಅಲ್ಲಿ. ಅಂದ್ರೆ 4 ಮಲ್ಟಿಪ್ಲಿಕೇಶನ್ ಆಗುವಂತದ್ದು ಯಾವ್ದಿದೆ, 4 × 4 4 × 4 ಇದೆ. ಓಕೆ, ನೆಕ್ಸ್ಟ್ ಯಾವ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ, 4 × 8 4 × 3 = 12 4×4 = 16 4×5 = 20 4×6 = 24 4×7 = 28 4×8 = 32 4×9 = 36 4×40 ಅಷ್ಟೇ, ಇಷ್ಟಾಗ್ಬೋದು ಅಲ್ವಾ. ಇನ್ನು 7 ನಂಬರ್ಗೆ ಇಲ್ಲಿ ಬರೆಯೋಣ 7. ಓಕೆ, 7 ಏನಾಗುತ್ತೆ, 7×1 = 7 7×2 = 14 ಬಿಟ್ವೀನ್ 3-42 ಇರಬೇಕಲ್ವಾ, 7×3 = 21 7×4 = 28 7×5 = 35 7×6 = 45 ಅರ್ಥ ಆಗ್ತಿದೆಯಲ್ಲ. ಈಗ ನೋಡಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ 28 ಮತ್ತು 28 ರಿಪೀಟ್ ಇದೆ, ಹಾಗಾಗಿ ಒಂದನ್ನ ನೀವು ಡಿಲೀಟ್ ಮಾಡಬೇಕು, ರಿಪೀಟ್ ಆಗ್ಬಾರ್ದು, ರಿಪೀಟ್ ಆಗ್ಬಾರ್ದು. ಓಕೆ, ಮಲ್ಟಿಪಲ್ ಆಫ್ 4 or 7 ರಿಪೀಟ್ ಆಗ್ಬಾರ್ದು. ಈಗ ಎಷ್ಟು ಸಂಖ್ಯೆ ಇದೆ ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15 ಇದೆ. ಸೊ ಟೋಟಲ್ 4 and 7 ತಗೊಂಡ್ರೆ 15 ನಂಬರ್ಸ್ ಬರುತ್ತೆ ಅಲ್ಲ, 15 ನಿಂತ್ಕೊಂಡು ಮಾಡಬಹುದು ಬಿಟ್ವೀನ್ 3-42 ರೋಲ್ ನಂಬರ್ ಅಂತ. ಈಗ ನಮ್ಗೆ ಏನ್ ಗೊತ್ತಿದೆ, ಈಗೇನ್ ಗೊತ್ತಿದೆ, ಪ್ರಾಬಿಲಿಟಿ ಆಫ್ ಸೆಲೆಕ್ಷನ್ ನೋಡೋದಾದ್ರೆ 15 out of 40 ನಂಬರ್ ಅಲ್ಲಿ ತೆಗಿಬೇಕು ಅಂತಿದೆ. ಓಕೆ, ಸೊ 3 ಹೋಗುತ್ತೆ, 3 5 5 ಹೋಗುತ್ತೆ, 5 × 3 = 15, 8 × 5 = 40 3/8 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ. ಸೊ ಟೋಟಲ್ 15 ನಂಬರ್ಸ್ ಬಂದಿದೆ, ಟೋಟಲ್ 40 ಇದ್ರು, ಇಲ್ಲಿ 4 and 7 ನಂಬರ್ ಇಂದ ನೋಡೋದ್ರೆ ಮಲ್ಟಿಪಲ್ ಆಗೋದು 15 ನಂಬರ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಎಸ್, ನೆಕ್ಸ್ಟ್ ಬರ್ತಾನೆ, ಒಬ್ಬ ಮನುಷ್ಯ ಒಂದು ಕೋಳಿ. ನೋಡಿ ಇದನ್ನ ನಾವು ಕೋಳಿ ತಲೆ ಈ ಕಾಲು ಈ ತರದ ಬೇರೆ ಬೇರೆ ಏನೇ ಕೇಳೋದು ನಾವು ಮಿಕ್ಸ್ಚರ್ ಆಫ್ ಅಲಿಗೇಷನ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬಿಡ್ಬೋದು. ತುಂಬಾ ಜನಕ್ಕೆ ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಗೊತ್ತಿರಲ್ಲ, ಹಂಗಾಗಿ ನಾರ್ಮಲ್ ಮೆಥಡ್ ಅಲ್ಲೇ ಮಾಡ್ತೀನಿ, ಕನ್ವೆನ್ಷನಲ್ ಮೆಥಡ್ ನಾರ್ಮಲ್ ಮೆಥಡ್. ಏನು ಸರ್ ಶಾರ್ಟ್ ಕಟ್ ಎಲ್ಲ ಬೇಕಾಗಿಲ್ಲ, ನಾನು ಹೇಳ್ತೇನೆ ನಾರ್ಮಲ್ ಮೆಥಡ್ ಮಾಡಿ ಸರ್. ಏನ್ ಶಾರ್ಟ್ ಕಟ್ ಇದಕ್ಕೆ ನಿಮ್ಗೆ ಏನೇನು 1-30 seconds ಎಲ್ಲಿ ಬೇಕು ಅಂತದ ಕಡೆ ಯೂಸ್ ಮಾಡಿ, ತುಂಬಾ ಕಡೆ ಯೂಸ್ ಮಾಡಕ್ ಹೋಗಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಿ. ಇಲ್ಲಿ ಕೋಳಿಗಳು ಮತ್ತು ಹಸುಗಳು ಹೊಂದಿವೆ, ತಲೆಗಳ ಸಂಖ್ಯೆ 48 ಒಟ್ಟು. ಇಲ್ಲಿ ಏನಿದೆ, ಕೋಳಿಗಳು ಎಷ್ಟಿದೆ ಗೊತ್ತಿಲ್ಲ. ಕೋಳಿ ನಾವು ಏನಂತ ಅನ್ಕೋಣ, ಎಕ್ಸ್ ಅನ್ಕೋಣ, ಹಸುನ ನಾವು ವೈ ಅನ್ಕೋಣ. ಓಕೆ, ಇಲ್ಲಿ ತಲೆಗಳು ಒಟ್ಟು ತಲೆ ಎಷ್ಟಿದೆ ಸರ್, ಒಟ್ಟು ತಲೆ 48 ಅಲ್ವಾ. ಇದನ್ನ ನಾವು ಹಿಂಗ್ ಬರ್ಕೋಬೋದಾ, ಕೋಳಿಗೂ ಒಂದೇ ತಲೆ ಇರುತ್ತೆ, ಹಸುಗೂ ಒಂದೇ ತಲೆ ಇರುತ್ತೆ ಅಲ್ವಾ. ಎಕ್ಸ್ 1 × x + 1 × y ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1 = 48 ಅಂತ ಬರ್ಕೋಬೋದಾ. ಎಸ್, ತಲೆಗಳು ಒಟ್ಟು ಒಟ್ಟು ಕಾಲು ಒಟ್ಟು ಕಾಲು ಏನಾಗುತ್ತೆ, ನಾನು ಸಿಂಪಲ್ ಆಗಿ ಬರಿತಾ ಇದ್ದೀನಿ. ಕೋಳಿಗೆ ಎಷ್ಟು ಕಾಲು ಇರುತ್ತೆ, 2 ಕಾಲು ಇರುತ್ತೆ. ಹಸುಗೆ ಎಷ್ಟಿರುತ್ತೆ, 4 ಕಾಲು ಇರುತ್ತೆ. ಕಾಲ್ಗಳು ಎಷ್ಟು ಕೊಟ್ಟಿದ್ದೆ, 140 ಕೊಟ್ಟಿದ್ದೆ, ಟೋಟಲ್ 140 ಆಯ್ತಾ. ಇದು ಆಪ್ಷನ್ ನಂಬರ್ 2. ಇದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ಈಕ್ವೇಶನ್ಗೆ, ಈಕ್ವೇಶನ್ಗೆ ಡಿವೈಡೆಡ್ ಬೈ 2 ಮಾಡಿದ್ರೆ x + 2y = 70 ಬಂದ್ಬಿಡುತ್ತೆ. ಇದು ಆಪ್ಷನ್ 2 ಅಂತ. ಇಲ್ಲಿ ಏನ್ ಮಾಡಿದ್ದೆ, ಡಿವೈಡ್ ಬೈ 2 ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ಓಕೆ, ಹಿಂಗ್ ಬರ್ಕೋಬೋದಾ, ಈಸಿ ಆಗುತ್ತೆ ಅಂತ ಸಾಲ್ವ್ ಮಾಡ್ತೀನಿ ಆಯ್ತಾ. ಈಗೇನ್ ಮಾಡ್ಬಿಡಿ, ಇದ್ರಿಂದ ಇದನ್ನ ಕಳೀರಿ, ಈಕ್ವೇಶನ್ ನಂಬರ್ 2 ಮೈನಸ್ ಈಕ್ವೇಶನ್ ನಂಬರ್ 1 ಮಾಡಿ, ಮಾಡಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ, x ಕ್ಯಾನ್ಸಲ್ ಆಗುತ್ತೆ, 2y × 1y ಹೋದ್ರೆ y ಬರುತ್ತೆ, y = 48 × 70 ಕಳೆದ್ರೆ ಏನಾಗುತ್ತೆ 22 ಬರುತ್ತೆ. ನಮ್ಗೇನ್ ಕೇಳಿದಾನೆ, ದೆನ್ ಹೌ ಮೆನಿ ಹೆನ್ಸ್ ಅಂದ್ರೆ ಕೋಳಿ ಸಂಖ್ಯೆಗಳು, ನಮ್ಗೆ ಹಸು ಸಂಖ್ಯೆ ಸಿಕ್ತು. ಈಗ ಈ ಇದನ್ನ ತೆಗೆದು ಬೇರೆ ಯಾವ್ದಾರ ಈಕ್ವೇಶನ್ಸ್ ಹಾಕಿ. ಓಕೆ, ಇದು ಈಕ್ವೇಶನ್, ಇದು ಈಕ್ವೇಶನ್,
ಟೂ ಮೈನಸ್ ಒನ್ ಮಾಡಿದ್ದೀನಿ. ಈಗ ಯಾವ್ದು ಕರಾಓಕೆ? ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 48 ತಗೊಳ್ಳಿ, ವೈಗೆ 22 ಹಾಕಿ, ಆಗ ನಿಮ್ಗೆ ಎಕ್ಸ್ ಸಿಗುತ್ತೆ 26. ನಮಗೆ ಕೇಳಿರೋದು ಕೋಳಿ ಎಕ್ಸ್. ಓಕೆ, ಸಿಂಪಲ್ ಆಗಿ ಈ ತರ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇವೆಲ್ಲ ನಿಮ್ಗೆ ಬೇಗ, ಇಲ್ಲೇನು ಟೈಮ್ ಇರುತ್ತೆ ನಿಮ್ಗೆ, ಬಾಕಿ ಎಕ್ಸಾಮ್ ಬೇರೆ ಬೇರೆ ಕೇಳಿದ್ರೆ ಅಷ್ಟು ಟೈಮ್ ಇರಲ್ಲ ಅಲ್ಲಿ, ಇಲ್ಲಿ ಇರೋ ಟೈಮ್ ನಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು ಇದನ್ನ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಇದು ಸಿಲೋಕ್ಸ್ ಕೊಟ್ಟಿದ್ದಾನೆ, ನಾವು ಇಲ್ಲಿ ಬೇರೆ ಪೇಜ್ ಅಲ್ಲಿ ಮಾಡೋಣ. ಆಲ್ ಆರೆಂಜಸ್ ಆರ್ ಬನಾನ. ಓಕೆ, ಎಲ್ಲ ಆರೆಂಜ್, ಒಂದು ಆರೆಂಜ್ ಗಳಿವೆ ಸ್ನೇಹಿತರೆ, ಆರೆಂಜ್ ಇದು ಆರೆಂಜ್, ಇದೆಲ್ಲ ಕೂಡ ಬನಾನ. ಆಲ್ ಆರೆಂಜಸ್ ಆರ್ ಬನಾನ. ಬನಾನ, ನೋ ಬನಾನ ಎಸ್ ಫ್ರೂಟ್. ಬನಾನಕ್ಕೂ ಮತ್ತೆ ಫ್ರೂಟ್ಗೂ ಸಂಬಂಧ ಇಲ್ಲ. ಓಕೆ, ಇದು ಆರೆಂಜ್. ಫೈನ್, ಸಮ್ ಬನಾನಸ್ ಆರ್ ಆರೆಂಜ್. ನೋಡಿ, ಬನಾನ ಒಳಗೆ ಆರೆಂಜ್ ಇದೆ ಅಲ್ವಾ, ಇದು ಸಮ್ ಮಾತ್ರ, ಎಲ್ಲಾನು ಅಲ್ಲ, ಸಮ್ ಪೋರ್ಷನ್ ಮಾತ್ರ. ಎಸ್, ದಿಸ್ ಇಸ್ ಕರೆಕ್ಟ್. ಅಂದ್ರೆ ಕನ್ಕ್ಲೂಷನ್ ಎ ಇಸ್ ಕರೆಕ್ಟ್. ಕನ್ಕ್ಲೂಷನ್ ಬಿ, ಸಿ, ಡಿ ಕೊಟ್ಟಿದ್ದಾನೆ ಅಲ್ವಾ ಸರ್, ಎ ಇಸ್ ಕರೆಕ್ಟ್. ನೋ ಫ್ರೂಟ್ ಇಸ್ ಬನಾನ. ನೋಡಿ, ಫ್ರೂಟ್ಗೂ ಬನಾನಕ್ಕೂ ಸಂಬಂಧ ಇಲ್ಲ ಅಲ್ವಾ, ಇಲ್ಲ ಅಂತ ಅವನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಅದಕ್ಕಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, ಆಲ್ ಆರೆಂಜಸ್ ಆರ್ ಫ್ರೂಟ್. ಎಲ್ಲ ಆರೆಂಜ್ಗಳು ಫ್ರೂಟ್ ಆಗಕ್ ಸಾಧ್ಯ ಇಲ್ಲ, ಯಾಕೆ ನೋಡಿ, ಬನಾನದ ಒಳಗಿದೆ. ಬನಾನಕ್ಕೂ ಫ್ರೂಟ್ಗೂ ಸಂಬಂಧ ಇಲ್ಲ ಅಂದ್ಮೇಲೆ ಅದ್ರ ಒಳಗಿರೋದಕ್ಕೂ ಸಂಬಂಧ ಇಲ್ಲ ಅಂತ ಅರ್ಥ. ಅದಕ್ಕೂ ಅದಕ್ಕೂ ಆಗಲ್ಲ ಅಂದ್ರೆ ಅದ್ರ ಒಳಗಿರೋದಕ್ಕೂ ಆಗಲ್ಲ ಅಂತ ಅರ್ಥ. ಸೊ ಇಲ್ಲಿ ಆಲ್ ಆರೆಂಜಸ್ ಆರ್ ಫ್ರೂಟ್ ಅಂತ ಕೊಟ್ಟಂದ್ರೆ ಇದು ತಪ್ಪು. ಸಮ್ ಫ್ರೂಟ್ಸ್ ಆರ್ ಆರೆಂಜ್. ನೋಡಿ, ಸಮ್ ಫ್ರೂಟ್ಸ್, ಇದ್ರ ಒಳಗೆ ಏನೋ ಒಂದ್ ಸ್ವಲ್ಪ ಫ್ರೂಟ್ ಇದೆ, ಇದು ಆರೆಂಜ್. ಸಾಧ್ಯನೇ ಇಲ್ಲ ಸರ್, ಸಮ್ ಇದಕ್ಕೆ ಇದಕ್ಕೂ ಇದಕ್ಕೂ ಒಂದಲ್ಲ. ನೋಡಿ, ಈ ಆರೆಂಜ್ ಏನಾದ್ರೂ ಸ್ವಲ್ಪ ಹೊರಗಡೆ, ಈ ಬನಾನಿಂದ ಹೊರಗಡೆ ಇದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಕಂಪ್ಲೀಟ್ ಬನಾನ ಒಳಗಡೆ ಇದೆ. ಫಾರ್ ಎಕ್ಸಾಂಪಲ್, ಇದು ಬನಾನ ಹೆಂಗಿದೆ, ಆರೆಂಜ್ ಹಿಂಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಇಷ್ಟು ಭಾಗ ಬೇಕಾದ್ರೆ ಫ್ರೂಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಎಲ್ಲ, ಇಲ್ಲಿ ಆಲ್ ಆರೆಂಜಸ್ ಆರ್ ಬನಾನ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ, ಇದ್ರ ಒಳಗಿರೋದ್ರಿಂದ ಈ ನಾಲ್ಕನೇ ದಿನಿದೆ, ಸಮ್ ಫ್ರೂಟ್ಸ್ ಆರ್ ಆರೆಂಜ್, ಇದು ತಪ್ಪಾಗುತ್ತೆ. ಸೊ ಹಾಗಾದ್ರೆ ಓನ್ಲಿ ಕನ್ಕ್ಲೂಷನ್ ಎ ಅಂಡ್ ಬಿ ಫಾಲೋಸ್ ಆಗುತ್ತೆ, ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಆಯ್ತಾ, ನಾನು ಇಂಗ್ಲಿಷ್ ಅಲ್ಲಿ ಮಾಡಿದ್ದೀನಿ, ಇಂಗ್ಲಿಷ್ ಅಲ್ಲಿ ನಾನು ಸ್ವಲ್ಪ ಈಸಿ ಆಗುತ್ತೆ, ಹಾಗಾಗಿ ಈ ತರ ಕ್ವಶನ್ಸ್ ಬರುತ್ತೆ. ಫೈನ್, ಸೊ ನೆಕ್ಸ್ಟ್ ಬರ್ತೇನೆ. ಐದು ಹುಡುಗರು ಒಂದು ಸ್ಕಿಟ್ ತರುವಾಯ ಛಾಯಾಚಿತ್ರಕ್ಕೆ ಕೂತ್ಕೋತಾರೆ, ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಕಾಲೇಜ್ ಹತ್ರ ಒಂದು ಬೆಂಚ್ ಮೇಲೆ ಕೂತ್ಕೋತಾರೆ. ಶ್ಯಾಮಲ ರಾಜೇಶ್ನ ಎಡಕ್ಕಿದ್ದಾನೆ, ಬಿಮಲ್ ಬಲಕ್ಕೆ ಇದ್ದಾನೆ, ಮಧು ರಾಕೇಶ್ನ ಬಲಗಡೆ ಇದ್ದಾನೆ, ರಿತೇಶ್ ರಾಕೇಶ್ ಮತ್ತು ಮಧುವಿನ ನಡುವೆ ಇದ್ದಾನೆ, ರಿತೇಶ್ ನಿಕಟ ಬಲಕ್ಕೆ ಯಾರು ಕೂತಿದ್ದಾರೆ? ಓಕೆ, ಇದನ್ನ ನಾವು ನಿಧಾನಕ್ಕೆ ಮಾಡೋಣ, ಆರಾಮಾಗಿ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಮಾಡೋಣ. ಹಿಂಗೆ ಕೂತಿದ್ದಾರೆ ಸರ್, ಒಂದು ಬೆಂಚ್ ಮೇಲೆ ಕೂತಿದ್ದಾರೆ ಅಂತ ಅನ್ಕೋಣ. ಓಕೆ, ಇದು ಹಾಕೋದು ಬೇಕಾಗಿಲ್ಲ, ಇಲ್ಲಿ ಫಸ್ಟ್ ಇಲ್ಲಿ ಓದ್ಕೊಂಡು ಹೋಗೋಣ. ಶ್ಯಾಮಲ್ ರಾಜೇಶ್ನ ಎಡಕ್ಕೆ ಇದ್ದಾನೆ, ಶ್ಯಾಮಲ್ ರಾಜೇಶ್ ಅಂತಕ್ಕಂಥವನೇನಿದ್ದಾನೆ, ರಾಜೇಶ್ನ ಎಡಕ್ಕೆ. ನೋಡಿ, ಎಡಗಡೆ, ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್. ನೀವು ಈ ಕಡೆ ಈ ಕಡೆ ಮುಖ ಮಾಡ್ಕೊಂಡಿದ್ರ ಅನ್ಕೊಳ್ಳಿ, ರಾಜೇಶ್ನ ಎಡಗಡೆ ಕೂತಿದ್ದಾನೆ. ಮತ್ತು ಬಿಮಲ್ನ ಬಲಕ್ಕೆ ಇದ್ದಾನೆ, ಅಂದ್ರೆ ಶ್ಯಾಮಲ್ ಬಿಮಲ್ನ ಬಲಕ್ಕೆ, ಬಿಮಲ್ ಇಲ್ಲಿದ್ದಾನೆ, ಬಿಮಲ್ ಇನ್ನು ಬಲಗೆ ಶ್ಯಾಮಲ್ ಇದ್ದಾನೆ, ಇನ್ನು ರಾಜೇಶ್ ಓಕೆ ಇದ್ದಾನೆ. ಮಧು ರಾಜೇಶ್ನ ಬಲಗಡೆ ಇದ್ದಾನೆ, ರಾಜೇಶ್ನ ಬಲಗಡೆ ಅಂದ್ರೆ ಈ ಸೈಡ್, ಇದು ರೈಟ್ ಸೈಡ್, ಇದು ಲೆಫ್ಟ್ ಅಲ್ವಾ ಸರ್. ರಾಜೇಶ್ನ ಬಲಗಡೆ ಯಾರಿದ್ದಾರೆ ಸರ್? ಮಧು ಇದ್ದಾನೆ. ಓಕೆ, ರಿತೇಶ್ ರಾಜೇಶ್ ಮತ್ತು ಮಧುವಿನ ನಡುವೆ ಇದ್ದಾನೆ, ರಿತೇಶ್ ರಾಜೇಶ್ ಇಲ್ಲಿದ್ದಾನೆ, ಮಧು ಇಲ್ಲಿದ್ದಾನೆ, ಅವನ ನಡುವೆ ಯಾರಿದ್ದಾನೆ ಸರ್? ರಿತೇಶ್ ಇದ್ದಾನೆ, ರಿತೇಶ್ ಅವನ ಮಧ್ಯ ಇದ್ದಾನೆ. ರಿತೇಶ್ನ ನಿಕಟ ಬಲಕ್ಕೆ ಯಾರು ಅಂದ್ರೆ ಇಮಿಡಿಯೇಟ್ ಬಲ ಯಾರಿದ್ದಾರೆ? ರಿತೇಶ್ನ ಇಮಿಡಿಯೇಟ್ ಬಲ ಯಾರಿದ್ದಾನೆ? ಇವನು ಬಲಗಡೆ ಅಲ್ವಾ, ಮಧು ಇದ್ದಾನೆ. ಇದು ಈಸಿ ಕ್ವಶನ್, ರಿತೇಶ್ನ ಇಮಿಡಿಯೇಟ್ ಬಲ, ಮಧು ಇದ್ದಾನೆ. ಓಕೆ ನೋಡಿ, ಇದಿಷ್ಟು 11 ಪ್ರಶ್ನೆಗಳು ನಿಮಗೆ ಮೆಂಟಲ್ ಎಬಿಲಿಟಿ ಕೇಳಿದ್ದಾನೆ ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ. ಇಲ್ಲಿ ಲಾಜಿಕಲ್ ರೀಸನಿಂಗ್ ಕೇಳಿದ ಅದೇ ಪ್ರಾಬ್ಲಮ್. ಪ್ರಾಬ್ಲಮ್ ಅಂತಂದ್ರೆ ಅದು ಈಸಿಯಾಗಿ ಮಾಡ್ಬೋದಾಗಿತ್ತು, ಮತ್ತೆ ಪ್ಯಾಸೇಜ್ ಇದೆ, ಪ್ಯಾಸೇಜ್ ತಗೊಂಡಿಲ್ಲ, ಅದು ಈಸಿ ಇದೆ, ನೀವೇ ಮಾಡ್ಕೋತೀರಾ ಅಂತ. ಎರಡು ಪ್ಯಾಸೇಜ್ ಕೊಟ್ಟಿದ್ದಾನೆ, 5+5 ಏನೋ ಕ್ವಶನ್ಸ್ ಇದೆ, 10 ಕ್ವಶನ್ಸ್ ಏನೋ ಇದೆ, ಅದು ನೀವೇ ಮಾಡ್ಕೋಬಹುದು. ಹಾಗಾಗಿ ಇಲ್ಲಿ ಪ್ಯಾಸೇಜ್ ತಗೊಂಡಿಲ್ಲ ಅಷ್ಟೇ. ಇನ್ನು ಪೇಪರ್ ಟೂ ಇಲ್ಲಿ ಬಂದ್ರೆ ಸ್ನೇಹಿತರೆ, ಒಂದಷ್ಟು ಕ್ವಶನ್ಸ್ ನೋಡಿ. ನಾನು ಸಿಂಪಲ್ ಆಗಿ ಹೇಳ್ತೇನೆ, ಕೆ ಎಸ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಹೆಂಗೆ ಇರ್ಬೇಕು ಸ್ನೇಹಿತರೆ? ನೀವು ಇತ್ತೀಚೆಗಿನ ಕೆ ಎಸ್ ಪ್ರಶ್ನೆ ಪತ್ರಿಕೆ ನೋಡಿರ್ಬೇಕು, ಪ್ರೀವಿಯಸ್ ಅಥವಾ ಬಿಟ್ಟಾಕಿ, ಲಾಸ್ಟ್ ಪ್ರೀವಿಯಸ್ ಬಿಟ್ಟಾಕಿ. ಇತ್ತೀಚೆಗೆ ಕೆ ಪಿ ಎಸ್ ಸಿ ಏನ್ ಕಂಡಕ್ಟ್ ಮಾಡಿದ್ದಾನೆ, ಮೊನ್ನೆ ಸ್ಯಾಡ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾನೆ. ಓಕೆ, ಗ್ರೂಪ್ ಸಿ ಎಕ್ಸಾಮ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಇತ್ತೀಚೆಗೆ ಲಾಸ್ಟ್ 1 ಇಯರ್ ಇಂದ ಕಂಡಕ್ಟ್ ಮಾಡಿದ್ದಾನೆ, 3-4 ಎಕ್ಸಾಮ್ಗಳು ಆಗಿವೆ. ಆ ಕ್ವಶನ್ ಪೇಪರ್ ತೆಗೆದು ನೋಡಿ, ಗ್ರೂಪ್ ಸಿ ತರ ಇದೆಯಾ ಅದು ಅಂತ. ಅದೇ ಕೆ ಎಸ್ ಲೆವೆಲ್ ತರ ಇದೆ, ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ, ದ ಲೆವೆಲ್ ಆಫ್ ಕ್ವಶನ್ ಹಿಂಗೆ ಇರಬೇಕು. ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಅಂದ್ರೆ ಕ್ವಶನ್ ಹಿಂಗೆ ಇರಬೇಕು. ತುಂಬಾ ಡಿಫಿಕಲ್ಟ್ ಅಂತಂದ್ರೆ ನಿಮ್ಗೆ ಸುಮ್ನೆ FDSDA ತರ ಪೇಪರ್ ಕೊಟ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರೆ ದಟ್ ಇಸ್ ರಾಂಗ್. ಪ್ರತಿ ಇದು ಕೂಡ ಕಾಂಪಿಟೇಷನ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, 2 ವರ್ಷದಿಂದ ತುಂಬಾ ಡೀಪ್ ಆಗಿ ಕೇಳ್ಬಿಟ್ಟಿದ್ದಾನೆ.
ಐಎಎಸ್ ನ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನ್ ಕೇಳ್ತೀವಿ ಅದೇ ರೀತಿ ಕ್ವಶನ್ಸ್ ಇದೆ, ಐಎಎಸ್ ತರ ಕ್ವಶನ್ಸ್ ಇದೆ. ಅಷ್ಟೊಂದು ಡೀಪ್ ಆಗಿ ಬೇಕಾಗಿರಲಿಲ್ಲ, ಬಟ್ ಕ್ವಶನ್ಸ್ ಹಿಂಗೆ ಇರಬೇಕು, ಪ್ಯಾಟರ್ನ್ ಹಿಂಗೆ ಇರಬೇಕು, ಬಟ್ ತುಂಬಾ ಡೀಪ್ ಹೋಗಿದೆ. ಬೇಡದೇ ಇರೋದನ್ನೆಲ್ಲ ಬೇಡದೇ ಇರೋದು ಅಂದ್ರೆ ನಾವೇನ್ ಬಿಟ್ಟಾಕಿರ್ತೀವಿ ಅಂದ್ರೆ 2 ವರ್ಷದಿಂದ ಅದು ಇಂಥದ್ದೆಲ್ಲ ಕೇಳಿದ್ದೇನೆ. ಅದ ಹಾಗಾಗಿ ಹಂಗಂತ ನೀವು ಸರ್ ತುಂಬಾ ಡಿಫಿಕಲ್ಟಿ ಇತ್ತು, ನಾನು ಹೇಳ್ತೀನಿ ಮಾಡರೇಟ್ ಟು ಡಿಫಿಕಲ್ಟಿ ಇತ್ತು ಅಷ್ಟೇ, ಮಾಡರೇಟ್ ಇಂದ ಡಿಫಿಕಲ್ಟಿ ಅಂತ ಹೇಳ್ಬೋದು. ನೋಡಿ ಎಲ್ಲರಿಗೂ ಡಿಫಿಕಲ್ಟಿ ಅಂದ್ರೆ ಎಲ್ಲರಿಗೂ ಡಿಫಿಕಲ್ಟಿ. ಈಗ ಪೇಪರ್ 1 ಬಗ್ಗೆ ನಾನು ಮಾತಾಡಿದ್ರೆ ಮಿನಿಮಮ್ 35 ನಾನು ನಿಮ್ಗೆ ಲಾಸ್ಟ್ ಮಿನಿಟ್ ಟಿಪ್ ಅಲ್ಲಿ ಹೇಳಿದೆ, ಯಾವ ನೀವು ಎಷ್ಟೇ ಚೆನ್ನಾಗಿ ಓದ್ಕೊಂಡಿದ್ರು ನಿಮ್ಗೆ 30-40 ಕ್ವಶನ್ಸ್ ತನಕ ನಿಮ್ಗೆ ಬರಂಗಿರುತ್ತೆ ಸರ್. ಸ್ವಲ್ಪ ಡಿಫಿಕಲ್ಟಿ, ಇನ್ನು ತುಂಬಾ ಡಿಫಿಕಲ್ಟಿ ಆದ್ರೆ ಒಂದು 5 ಕ್ವಶನ್ ಆ ಕಡೆ ಈ ಕಡೆ ಆಗ್ಬೋದು ಅಂತ ಹೇಳಿದ್ರು ಅಲ್ವಾ. ಅಂದ್ರೆ ಈ ಪೇಪರ್ 1 ನೋಡ್ಬೋದು ನೀವು 30-35-40 ತನಕ ನೀವು ಸಾಲ್ವ್ ಮಾಡ್ಬೋದು ಸರ್. ಓಕೆ, ಅದ್ ಯಾವಾಗ್ಲೂ ಹಂಗೆ ಇದ್ದೇ ಇರುತ್ತೆ, ಇನ್ ಮಿಕ್ಕಿದ್ದು ಕಷ್ಟ. ಅದನ್ನ ನೀವು ಅಚೀವ್ ಮಾಡ್ಬೇಕು, ನಿಮ್ಮ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಅಚೀವ್ ಮಾಡ್ಬೇಕು, ಆಪ್ಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಅಚೀವ್ ಮಾಡ್ಬೇಕು. ಇವನ್ ಪೇಪರ್ 2 ಹಾಗೆ ನೋಡೋಣ ಮುಂದೆ ತಗೊಂಬರೋಣ. ಪೇಪರ್ 2 ಬೇರೆ ರಿಮೈನಿಂಗ್ ಕ್ವಶನ್ಸ್ ನ ಇದು ಬರೀ ಮೆಂಟಾಲಿಟಿ ಮಾತ್ರ ಸಾಲ್ವ್ ಮಾಡೋಣ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಹುಡುಗ ಪುನಃ ಸಿಗ್ತೇನೆ. ಮಾಡರೇಟ್ ಟು ಡಿಫಿಕಲ್ಟಿ ಇದೆ, ಮಾಡರೇಟ್ ಅನ್ಬೋದು ಆವರೇಜ್ ಆಗಿ, ಮಾಡರೇಟ್ ಟು ಡಿಫಿಕಲ್ಟಿ. ಈಸಿ ಅಂತ ಇರಲಿಲ್ಲ, ಹಂಗಂತ ಕಟ್ ಆಫ್ ನಿಮಗೆ ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಓಕೆ, ಲಾಸ್ಟ್ ಪ್ರೀವಿಯಸ್ ಏನ್ ನಾರ್ಮಲ್ ಕಟ್ ಆಫ್ ಇರೋದಕ್ಕಿಂತ 5 ಮಾರ್ಕ್ಸ್ ಟು 10 ಮಾರ್ಕ್ಸ್ ಒಳಗೆ ಕಮ್ಮಿ ಬಂದ್ರೆ ಅದೇ ಹೆಚ್ಚು, ಇಲ್ಲಾಂದ್ರೆ ಅದಕ್ಕೆ ನಾರ್ಮಲ್ ಅಷ್ಟೇ ಇರುತ್ತೆ. ಯೂಶ್ವಲಿ ಒಂದ್ 3-4 ಮಾರ್ಕ್ಸ್ 4-5 ಮಾರ್ಕ್ಸ್ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಹೊರತು ತುಂಬಾ ಏನ್ ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಕಟ್ ಆಫ್ ಸ್ನೇಹಿತರೆ. ನೋಡೋಣ, ಇದು ಕಟ್ ಆಫ್ ಬಗ್ಗೆ ಮಾತಾಡೋದು ಬೇಡ, ಆಮೇಲೆ ನೋಡೋಣ ಅವ್ನ ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಿಡ್ಲಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಬಿಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.